ಆತಿಷ್ಠ ದೃಢಿಷ್ಠ ಬಲಿಷ್ಠ ಇಲ್ಲಿಂದ ಆನಂದದ ತಾರತಮ್ಯವನ್ನು ಪ್ರಾರಂಭ ಮಾಡಿ ಪ್ರಜಾಪತಿಯರ ಆನಂದ ತನಕ ಬಂದು ಅಲ್ಲಿನ ಮೇಲಿನ ಆನಂದವನ್ನು ವಿಚಾರ ಮಾಡುವಾಗ ಯತೋ ವಾತೋ ನಿವರ್ತಂತೆ ಅಪ್ರಾಪ್ಯ ಮನಸ ಸಹ ಆ ಬ್ರಹ್ಮನಿಗಿಂತ ಮೇಲಿರತಕ್ಕಂಥ ಆನಂದ ಭಗವಂತನ ಆನಂದವನ್ನು ಪೂರ್ಣವಾಗಿ ಅಳತೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅಂತೇಳಿ ಅದು ವಾಪಸ್ ಬಂದಿದೆ ವೇದ. ಇದು ಸ್ಪಷ್ಟವಾಗಿ ಕಾಣುತ್ತದೆ. ಆದ್ದರಿಂದ ಯಸ್ವ ಯಸ್ಯಾದ್ ಬ್ರಹ್ಮ ಪೃಥ್ವಸೌ ಆನಂದಾದಿನ್ ಗುಣಾಂಜಗೌ ಕೇಳಿದ್ದು ಅದೀಹಿ ಭಗವೋ ಬ್ರಹ್ಮೇತಿ. ವರುಣ ವರುಣನ ಹತ್ರ ಹೋಗಿಯೇ ನಮ್ಮ ಭೃಗು ಮಹರ್ಷಿಗಳು ಕೇಳಿದ್ದು ಬ್ರಹ್ಮನ ಉಪದೇಶ ಮಾಡುವಂಥೇಳಿ ಅಲ್ಲಿ ಹೇಳುವಾಗ ಈ ಆನಂದದ ತಾರತಮ್ಯವನ್ನು ಮುಕ್ತರ ಆನಂದದ ತಾರತಮ್ಯವನ್ನು ಯಾಕೆ ಹೇಳಿದರು ಅದು ವಿಮರ್ಶೆ ಮಾಡಿದಾಗ ಸ್ಪಷ್ಟ ಗೊತ್ತಾಗುತ್ತದೆ. ಇಲ್ಲಿ ಭಗವಂತನ ಗುಣಗಳನ್ನು ವರ್ಣನೆ ಮಾಡಲಿಕ್ಕಾಗಿ ಅದರ ಪರಿಚಯಕ್ಕಾಗಿ ಮಿಕ್ಕೆಲ್ಲರ ಗುಣಗಳನ್ನು ಸಾಮಾನ್ಯ ಒಬ್ಬ ಅಲ್ಪಾಧಿಕಾರಿ ಮೋಕ್ಷಕ್ಕೆ ಹೋದರೆ ಎಷ್ಟು ಆನಂದ ಸಿಗಬಹುದು ಅಲ್ಲಿಂದ ಪ್ರಾರಂಭಿಸಿ ಬ್ರಹ್ಮನ ಆನಂದ ತನಕ ಹೇಳಿ ಪರಮಾತ್ಮನ ಆನಂದವನ್ನು ಬಿಟ್ಟಿದೆ. ಇದೆಲ್ಲವನ್ನು ನಮಗೆ ತಿಳಿಸಿದ್ದವರು ಅತಯೇವ ಭಗವಾನ್ ಪೂರ್ಣ ಪ್ರಜ್ಞೋ ಜಗದ್ಗುರು ಹೋ ವಿಗ್ರಹೋ ಯಶ ಸರ್ವೇ ಗುಣ ಏವ ಹಿ. ಸ್ಪಷ್ಟ ಹೇಳ್ತಾ ಇದ್ದಾರೆ ವಿಗ್ರಹೋ ಯಶ ಸರ್ವೇ ಗುಣ ಏವ ಹಿ. ದ್ವಾದಶ ಸ್ತೋತ್ರದಲ್ಲಿ ಹೇಳುವಾಗ ಸ್ಪಷ್ಟ ಹೇಳ್ತಾ ಇಡೀ ಭಗವಂತನನ್ನ ಹೆಂಗೆ ಕಲ್ಪನೆ ಮಾಡಬೇಕು ಅಂತಾದ್ರೆ ಅವನ ವಿಗ್ರಹವನ್ನ ಅವನ ಶರೀರವನ್ನ ಮೂರ್ತಿಯನ್ನ ಪ್ರತ್ಯೇಕವಾಗಿ ಕಲ್ಪನೆ ಮಾಡಬೇಕಾಗಿಲ್ಲ. ನಿಮಗೆ ಏನೇನು ಗುಣಗಳು ಅಂತ ಗೊತ್ತಿದ್ದಾವೆ ಆ ಎಲ್ಲ ಗುಣಗಳನ್ನು ಸೇರಿಸಿದ್ರೆ ಭಗವಂತನ ವಿಗ್ರಹ ಆಗ್ತದೆ, ಶರೀರ ಆಗ್ತದೆ. ಆದ್ದರಿಂದ ಅಂದರೆ ಪರಮಾತ್ಮನಿಗೂ ಭಗವಂತನ ಗುಣಗಳಿಗೂ ಯಾವ ಭೇದವೂ ಇಲ್ಲ ಅನ್ನೋದನ್ನು ಸ್ಪಷ್ಟ ತೋರಿಸ್ತಾ ಇದ್ದಾರೆ. ಪ್ರಕಾರಕ್ಕಾಗಿದೆ ಸತ್ಯಜ್ಞಾನಾದಿ ಶಬ್ದೇಷ್ಟ ಯಜ್ಞಾನ್ಯೋಪೋಹ ಈಹತೆ ತದಾ ಬೌದ್ಧ ಪ್ರಶಿಷ್ಯತ್ವ ಭವೇತ್ತವನ ಸಂಶಯ. ಅಂದಮೇಲೆ ವೇದದಲ್ಲೇ ಬಂದಿರುವ ಸತ್ಯಜ್ಞಾನಾದಿ ಶಬ್ದಗಳ ಶಬ್ದಗಳಿಂದ ಪ್ರತಿಪಾದ್ಯವಾದಂಥ ಆ ಗುಣಗಳನ್ನು ಅಪೋಹ ಮಾಡೋದಾದರೆ ಅದನ್ನು ದೂರ ಮಾಡೋದಾದರೆ ನೀನು ಬೌದ್ಧ ಪ್ರಶಿಷ್ಯನಾಗ್ತೀಯ. ಬೌದ್ಧರ ವದಂತಶ್ಚರಮೇ ಕಲಾಹ ಎರಡು ಥರ ಬೌದ್ಧರಿದ್ದಾರೆ, ಪ್ರಚ್ಛನ್ನ ಬೌದ್ಧರು ಪ್ರತ್ಯಕ್ಷ ಬೌದ್ಧರು ಅಂತೇಳಿ ಹಿಂಗಾಗಿ ಹೋಗ್ತೀಯ. ಏಕವಂಶತಿ ದುಃಖಾನಾಂ ಅತ್ಯಂತ ಭಾವರೂಪತಾಂ ಏಕವಿಂಶತಿ ದುಃಖಧ್ವಂಸ ಮೋಕ್ಷ ಅಂತ ತಾರ್ಕಿಕರು ಹೇಳ್ತಾರೆ. ಅದು ಅಲ್ಲಿ ಆಗೋದಿಲ್ಲ. ತಾರ್ಕಿಕಸ್ಯ ಇತೋಪಿ ತಾರ್ಕಸ್ಯವ ಜಯೋಭೂತ್ಯ ಮತಂ ಗತಂ. ತಾರ್ಕಿಕ ಮತವನ್ನು ಹಿಡಿದರೂ ಸಹಿತ ಆ ತಾರ್ಕಿಕ ಮತದಲ್ಲಿಯೂ ಕೂಡ ಮೋಕ್ಷ ಅಂದ್ರೇನು ಅಂದರೆ ಏಕವಿಂಶತಿ ದುಃಖಧ್ವಂಸ ಮೋಕ್ಷ ಇಪ್ಪತ್ತೊಂದು ರೀತಿಯಾದಂಥ ದುಃಖಗಳು ನಮಗೆ ಸಾಂಸಾರಿಕ ಜೀವನದಲ್ಲಿ ಇದ್ದಾವೆ, ಆ ದುಃಖದ ನಾಶವೇ ಮೋಕ್ಷ ಅಂತ ಕರೀತಾನೆ. ಆದರೆ ಸುಖ ಇದೆ ಅಂತಂದರೆ ಸುಖ ಇಲ್ಲ ಅಂತ ಹೇಳ್ತಾನೆ. ಆಗ ರಾಜರಂದರು ಈ ಸಂಸಾರ ಜೀವನದಲ್ಲಾದರೂ ಯಾವುದೇ ರೀತಿಯಾದಂಥ ಒಂದು ಸುಖ ಅಂಬೋದು ಸ್ವಲ್ಪವಾದರೂ ಇದೆ, ಅದನ್ನು ಈಗಿರೋ ಸುಖವನ್ನು ಬಿಡತಕ್ಕಂತಹ ದು ಸುಖವೇ ಇಲ್ಲದಂತಹ ಮೋಕ್ಷವನ್ನು ಯಾರೂ ಅಪೇಕ್ಷೆ ಪಡಲಿಕ್ಕೆ ಆಗೋದಿಲ್ಲ. ತದ್ಬ್ರಹ್ಮ ರಕ್ಷಕಂ ಭೈಕ್ಷಂ ನ ಲಬ್ಧಂ ತತ್ ಕ್ಷುಧಾರ್ಥಿತಂ. ಹಿಂಗಾಗಿದೆ ಪರಿಸ್ಥಿತಿ. ಹಸಿವೆ ಆದವನಿಗೆ ಹಸಿವೆಯನ್ನು ಪರಿಹಾರ ಮಾಡತಕ್ಕಂತಹ ಯಾವುದಾದ್ರು ಒಂದು ಭಕ್ಷ್ಯ ಭೋಜ್ಯ ಪದಾರ್ಥಗಳು ಬೇಕು. ಈ ಬ್ರಹ್ಮನನ್ನು ರಕ್ಷಣೆ ಮಾಡುವ ಹಸಿದಾಗ ಕೆಲವು ಸಂದರ್ಭದಲ್ಲಿ ಬಹಳ ಹಸಿವೆ ಆದರೆ ಏನು ಸಿಕ್ಕಿದ್ದನ್ನು ಬಾಯಿಗೆ ಹಾಕ್ಕೊಳ್ಳೋಣ ಅನ್ನೋ ರೀತಿ ಪ್ರಸಂಗ ಆಗಿರ್ತದೆ. ವೇದದಲ್ಲಿ ಏನೇನೋ ಅರ್ಥ ಹೇಳ್ತಾ ಹೋದರೆ ಕೊನೆಗೆ ಆ ಹಸಿವೆ ಜಾಸ್ತಿಯಾಗಿ ಆ ವೇದ ಆ ಬ್ರಹ್ಮನನ್ನು ಇಲ್ಲ ಅನಿಸ್ಬಿಡ್ತದೆ. ಹಂಗಾಗೋಗ್ತದೆ ಬೇಡ. ಶೂನ್ಯತ್ವಂ ರೂಪ ಮರಣಂ
ತಸ್ಯ ಪ್ರಾಪ್ಯತ್ವ ನಷ್ಟಂ ಅಭೂದಹೋ ಶೂನ್ಯತ್ವ ಶೂನ್ಯವಾದವೇ ಬರ್ತದಾಗ ಬ್ರಹ್ಮನು ನಾಶ ಆಗೋದೇನಿರಬೇಕು ಶೂನ್ಯ ಒಂದೇ ಆಗೋಗ್ತದೆ ಅದರಿಂದ ಬೇಡ ಜಡಾನ್ಯತಾ ತೇ ಅಭಿಮತ ತತಿ ದೂರೇ ಜಗಗತಾ ಭವತು ಜಡಭೇದವನ್ನು ಕೂಡ ಬ್ರಹ್ಮನಿಗೆ ಹೇಳುವಾಗ ಅದು ಕೊಡೋದಿಲ್ಲ ಇದೃಶಂತ ತವ ಬ್ರಹ್ಮ ಬೃಹಸ್ಮತ್ ಗುರುಂ ಪ್ರತಿ ಅಧ್ಯಾಪಯೇತ್ಯರ್ಥದೀತ ತಸ್ಮಾತ್ ವ್ಯಾಖ್ಯಾಮಯ ಅಂದರೆ ಇಂತಹ ಬ್ರಹ್ಮನನ್ನು ಇಲ್ಲದ ಬ್ರಹ್ಮನನ್ನು ಭೃಗಋಷಿ ಕೇಳಿದ್ದಾಕೆ ವರ್ಣ ಹೇಳಿದ್ದಾತಿಕೆ ಭವೇತಂ ಗುರು ಶಿಷ್ಯತೌ ಸರ್ವಜ್ಞೋ ಲೋಕಸಮ್ಮತೌ ಈ ಗುರು ಶಿಷ್ಯರಿದ್ದಾರಲ್ಲ ವರುಣ ಮತ್ತು ಭೃಗಋಷಿ ಸರ್ವಜ್ಞರು ಅಂತೇಳಿ ಜಗತ್ ಪ್ರಸಿದ್ಧರಿದ್ದಾರೆ ಅವರು ಹೇಳಿದ್ದು ಎಂದು ಸುಳ್ಳಾಗಲಿಕ್ಕಿಲ್ಲ ತಪ್ಪಾಗಲಿಕ್ಕಿಲ್ಲ ಪ್ರಾಮಾಣಿಕವಾಗಿ ಹೇಳಿದ್ದಾರೆ ಅದರಿಂದ ನಚೇಚ್ಛಾತೇನತಾಭೂತ್ ಅನ್ಯೋಪಾಹ ಮತಂ ವೃಥ ಅಂದಮೇಲೆ ಬೇರೆ ಎಲ್ಲವನ್ನು ಬಿಟ್ಟು ಯಾವುದೇ ಮತವನ್ನು ಹಿಡಬೇಕು ಅಂತಾದರೆ ಸ್ಪಷ್ಟವಾಗಿ ಭೃಗು ಋಷಿಗಳು ಏನು ವರ್ಣನ ಕೇಳಿದರೂ ಆ ವಾದವೇ ಸರಿಯಾಗುತ್ತದೆ ಭಾಗವತದಲ್ಲೂ ಸಹಿತ ಏತೇ ಸ್ವಾಂಶ ಕಲಾಹ್ ಪುಂಸಃ ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತಕ್ಕಂಥ ವಾಕ್ಯ ಇದೆಲ್ಲ ಕೃಷ್ಣ ಸಾಕಾಗುತ್ತೆ ಕೃಷ್ಣಸ್ತು ಶಬ್ದಕ್ಕೆ ಏನರ್ಥ ಅಲ್ಲಿ ಭಗವಂತನೇ ಕೃಷ್ಣಸ ನೀಲವರ್ಣಸ್ಯ ಮತ್ಸ್ಯಾದೇ ಸ್ವಾಂಶರಾಶಿಭಿ ಸಾಮಾನಾಧಿಕರಣೆ ಬೋಧೆ ಏಕತಾಂತಸ್ಫುಟಂ ಅಲ್ಲಿ ಮತ್ಸ್ಯಾದಿ ರೂಪ ಕೃಷ್ಣ ನೀಲ ಕೃಷ್ಣಕೇಶ ಕೃಷ್ಣಕೇಶವೇ ಕೃಷ್ಣ ಅವತಾರ ಮಾಡಿ ಬಂದಿರೋದು ಶುಕ್ಲಕೇಶ ಕೃಷ್ಣಕೇಶ ಅಂತ ಎರಡು ಭಗವದ್ ರೂಪಗಳು ಶುಕ್ಲಕೇಶ ಅಂಬತಕ್ಕಂಥದ್ದು ಬಲರಾಮನಲ್ಲಿ ಆವೇಶಿತವಾಗಿದೆ ಕೃಷ್ಣಕೇಶ ಅಂಬತಕ್ಕಂಥ ಶ್ರೀಕೃಷ್ಣನಾಗಿ ಬಂದಿದ್ದಾನೆ ಇದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೆ ಭೇದಾಭಾವಂ ದೃಢಿ ಚಕ್ರೆ ಭಕ್ತಿಶಾಂಶಾಂಶಿತಾಮಪಿ ಅಂಶಾಂಶಿ ಭಾವವನ್ನು ಹೇಳುವಾಗ ಮತ್ಸ್ಯಾದಿ ಅವತಾರಗಳಿಗೆ ಸ್ಪಷ್ಟವಾಗಿ ಭೇದಾಭಾವವನ್ನು ವೇದವ್ಯಾಸದವರು ಭಾಗವತದಲ್ಲಿ ಹೇಳಿದ್ದಾರೆ ಕಥಂ ನೋವಾತ ಯಾ ತತ್ವಂ ಮುಮೂರ್ಷೋರ್ ವಕ್ತಿ ಸಂಸದೆ ತಥಾ ಮತ್ಸ್ಯಾದಿ ರೂಪಾಣಂ ನಾನಾತ್ವಂ ಅಲ್ಲಿ ಭಾಗವತ ಹೇಳ್ತಾ ಇರೋದು ಶಾಯಿಲಿಕಾಗಿರುವ ಇನ್ನು ಏಳೇ ದಿವಸ ಆಯುಷ್ಯ ಇದ್ದು ಇನ್ನು ಮುಂದೆ ತನಗೆ ಮರಣ ಬರ್ತದೆ ಅಂತ ಗೊತ್ತು ಕೂತಿರುವ ಆ ಮರಣವನ್ನು ನಿರೀಕ್ಷೆ ಮಾಡ್ತಾ ಕೂತಿರುವ ಪರೀಕ್ಷಿತ್ರಾಜನಕ್ಕೆ ಶುಕಾಚಾರ ಹೇಳಿರುವ ಭಾಗವತ ಆ ಭಾಗವತದಲ್ಲಿ ಸಾಯುವ ಹೊತ್ತಿನಲ್ಲಿ ಮಾತಾಡ್ತಾ ಇದ್ದಾರೆ ಯಾವುದೇ ವ್ಯಕ್ತಿ ಸಾಯ್ತಕ್ಕಂಥ ಸಂದರ್ಭದಲ್ಲಿ ಇದ್ದಾಗ ಅವನ ಹತ್ರ ಬಹುಶಃ ಯಾರು ಸುಳ್ಳು ಹೇಳೋದಿಲ್ಲ ಅವನಿಗೆ ಏನು ಬೇಕೋ ಅದನ್ನೇ ಸ್ಪಷ್ಟವಾಗಿ ಕೊಡ್ತಾರೆ ಹಿಂಗೆ ಈ ಪ್ರಕಾರಕವಾಗಿ ಪರೀಕ್ಷಿತ್ ರಾಜ ಮರಣೋನ್ಮುಖನಾಗಿ ಕೂತಿದ್ದಾನೆ ಸಾಯ್ಲಿಕ್ಕಾಗಿದ್ದಾನೆ ಅವನ ಹತ್ರ ಹೋಗಿ ಏನು ಸುಳ್ಳು ಹೇಳಿಕೊಂಡು ಅವನಿಗೆ ಹತ್ರ ಏನೋ ದುಡ್ಡು ಸಂಪಾದನೆ ಮಾಡಿಕೊಂಡು ಬರಬೇಕಾದ ಅವಶ್ಯಕತೆ ಶುಕಾಚಾರ ಪ್ರವೃತ್ತಿಗಳಿಗೆ ಇರಲಿಲ್ಲ ಉಪಪಾದಯಿತ ಶಕ್ತಿ ವಿಶೇಷತೆ ಮಹಾಪ್ರಭು ಕಿಂನಾಹುರ್ನ ಹೇ ಕಾರ್ಯಂ ಸ್ಯಾತ್ ಕಾರಣ ಏನ ವಿನಾ ಕ್ವಚಿತ್ ಆನಂದಾದರ್ ಬ್ರಹ್ಮಭಾವಂ ಭೃಗವಲ್ಲಿ ಶ್ರುತಿರ್ಜಗೌ ಆನಂದಾದಿಗಳೆಲ್ಲವೂ ಕೂಡ ಬ್ರಹ್ಮನ ಗುಣಗಳನ್ನೋದನ್ನು ಭೃಗವಲ್ಲಿ ಶ್ರುತಿ ಹೇಳ್ತಾ ಇದೆ ಆನಂದಂ ಬ್ರಹ್ಮಣ ವಿದ್ಯಾನ್ ಅಂತ ಧರ್ಮತ್ವ ಹೇಳಿದ್ರು ಅಥೋಪಿ ಮಾನ ದ್ವಯತಃ ಸಿದ್ಧೋಭೂತ್ ಘಟಕೋ ಮಮ ಭೇದ ಸಾಧಾರಣ ಕಾರ್ಯಂ ವಿನಾ ಪ್ರಾಮಾಣಿಕಂ ತ್ವಯತ್ ಅದರಿಂದ ಅನೇಕ ಅಂಶಗಳಿಂದ ನಮ್ಮ ಮತವು ಸ್ಥಾಪಿತವಾಗ್ತಾ ಇದೆ ಭೇದ ಕಾರ್ಯಂತ ಕಾರ್ಯಶೈವ ಅನ್ಯತಾನುಪಪತ್ತಿ ಸಿದ್ಧವು ಸಾಧೆಯೇ ದೇವ ನಹಿ ಕಾರ್ಯಮ ಕಾರಣ ಕಾರ್ಯ ಇದೆ ಒಂದು ಕಾರ್ಯ ಅಂದರೆ ಒಂದು ವಸ್ತು ಜನ್ಯವಾದ ಒಂದು ಪದಾರ್ಥ ಇದೆ ಹುಟ್ಟಿದ ಒಂದು ಪದಾರ್ಥ ಇದೆ ಆದರೆ ಜನಕ ಇಲ್ಲ ಜನಕ ಇಲ್ಲದೆ ಜನ್ಯ ಪದಾರ್ಥ ಎಂದು ಬರಲಿಕ್ಕೆ ಸಾಧ್ಯ ಇಲ್ಲ ಅತಸ್ತತ್ವ ಪದಾರ್ಥಾನಂ ಸ್ವಭಾವಾಖ್ಯಾ ಪರಾಭಿಧ ಅದರಿಂದಲೇ ತತ್ವ ಪದಾರ್ಥಗಳು ತತ್ವ ಅಂಬತಕ್ಕಂಥ ಪದಾರ್ಥಗಳೇನಿದ್ದಾವೆ ಅದೆಲ್ಲಕ್ಕೂ ಒಂದೊಂದು ಸ್ವಭಾವ ಇದೆ ವಿಚಿತ್ರ ಶಕ್ತಿ ಇದೆ ಅದೆಲ್ಲವೂ ಕೂಡ ಭಗವಂತನ ಅನುಗ್ರಹದಿಂದ ಬಂದದ್ದು ಅದೆಲ್ಲವೂ ಕೂಡ ಸತ್ಯವಾಗಿದೆ ಇದೇ ಶ್ರುತೇ ಸ್ಮೃತೇಶ್ಚೈವ ಪ್ರಾಕೃತ ವಿಧೇಯಾಕಿಲ್ಲ ಹಾ ಮುಂದೆ ನೀನು ಯಾವ್ಯಾವ ಶ್ರುತಿಯನ್ನು ತರ್ತೀಯ ಯಾವ್ಯಾವ ಸ್ಮೃತಿ ವಾಕ್ಯಗಳನ್ನು ಪುರಾಣ ಇತಿಹಾಸ ವಾಕ್ಯಗಳನ್ನು ತರ್ತೀಯ ಎಲ್ಲ ವಾಕ್ಯಗಳಿಗೂ ಅಲ್ಲಿ ಏನೇ ಬೇಕಾದ ಶಬ್ದ ಇರ್ಬೋದು ಇದೇ ಅಭಿಪ್ರಾಯವನ್ನು ಹೇಳಬೇಕು ನಷ್ಟಾನತೋಪಿ ಇತಿ ವ್ಯಾಸೋಪಿ ಮೀಮಾಂಸಕಾಗ್ರಣೀ ವೇದವ್ಯಾಸ ದೇವರು
ನಷ್ಟಾನತೋಪಿ ಪರಸ್ಯೋಪಲೇಖ್ಯಂ ಸರ್ವತ್ರ ಅಂತಕ್ಕಂಥ ಮೂರನೇ ಅಧ್ಯಾಯದ ಬ್ರಹ್ಮಸೂತ್ರದಲ್ಲಿಯೂ ಕೂಡ ಭಗವಂತ ಅನಂತ ಗುಣ ರೂಪಗಳನ್ನು ಅನಂತ ದೇಹಗಳಲ್ಲಿ ಅನಂತ ಅವತಾರಗಳಲ್ಲಿ ಅನಂತ ರೂಪಗಳನ್ನು ಪ್ರತ್ಯೇಕವಾಗಿ ಒಪ್ಪಿಕೊಂಡಿದ್ದಿದೆ. ಆ ಗುಣಗಳಿಗೂ ಮತ್ತು ಭಗವಂತನ ಅವತಾರಗಳಿಗೂ ಭೇದವನ್ನು ಎಂದೂ ಒಪ್ಪಿಕೊಳ್ಳಿಲ್ಲ. ಮಹಾಸಾಮರ್ಥ್ಯ ರೂಪೋಸೌ ವಿಶೇಷ ಪರಮಾತ್ಮನೇ. ಹಾಗಾದರೆ ಅನಂತ ಭಗವದ್ ರೂಪಗಳಲ್ಲಿ ಅಭೇದ ಇದೆ ಅಂತಾದರೆ ರಾಮ ಕೃಷ್ಣ ಇತ್ಯಾದಿ ಬೇರೆ ಬೇರೆ ರೂಪಗಳ ವ್ಯವಸ್ಥೆ ಯಾಕೆ? ರಘುಭೌ ಕಾಲೀಯ ಮಥನೌ ಸುವಿಠಲೌ ಸುಕರಂ ನೃಸಿಂಹಂಚ ಅನ್ಯಂ ವಿಠಲಂ ಅಗಣಿತಮತಿ ಶಿಷ್ಯೈ ಪೂಜಿತ ನಮಾಮಿ ಸದಾ ಅಂತ ಹೀಗೆ ಅನೇಕ ಭಗವದ್ ರೂಪಗಳ ಪ್ರತಿಮೆಗಳನ್ನು ಮಧ್ವಾಚಾರಕರಾರ್ಚಿತವಾದಂಥ ಅನೇಕ ಭಗವದ್ ರೂಪಗಳ ಪ್ರತಿಮೆಯನ್ನು ವರ್ಣನೆ ಮಾಡಿದ್ದಿರಲಿ. ಇದೆಲ್ಲ ಹೆಂಗೆ ಸಾಧ್ಯ ಅಂತಂದಾಗ ಅದೆಲ್ಲವನ್ನು ಕೂಡ ನಾವು ಎಲ್ಲಿ ಭೇದ ಇಲ್ಲ, ಭೇದ ಇಲ್ಲದ ಸ್ಥಳದಲ್ಲಿ ಭೇದ ವ್ಯವಸ್ಥೆ ಮಾಡಲಿಕ್ಕಾಗಿ ಭೇದ ಪ್ರತಿನಿಧಿಯನ್ನಾಗಿ ವಿಶೇಷವನ್ನು ಒಪ್ಪಿಕೊಳ್ಳುತ್ತೇವೆ. ಸಿದ್ಧಯೋರ್ ಘಟನಾಯಂ ಕಲ್ಪನೀಯೇವ ಕಲ್ಪನಾ. ಎಲ್ಲಿ ಅಭೇದ ಇದ್ದರೂ ಭೇದ ತೋರ್ತಾ ಇದೆ ಅಲ್ಲೆಲ್ಲವೂ ಕೂಡ ವಿಶೇಷವನ್ನು ಒಪ್ಪಿಕೊಳ್ಳಲೇಬೇಕು, ಇದು ಅನಿವಾರ್ಯ. ಪ್ರಾಮಾಣಿಕನ ಚೇದರ್ಥ ಪ್ರತ್ಯಕ್ಷ ಅಧಿಮಾನತ. ಪ್ರಾಮಾಣಿಕವಾದ ಅಂಶವನ್ನು ಯಾರು ಒಪ್ಪಿಕೊಳ್ಬೇಕು? ನರತ್ವಮ ಮೃಗತ್ವಂ ವಾ ಕೋನೃಸಿಂಹಸ್ಯ ಮೋಚಯೇತ್. ನರಸಿಂಹನನ್ನ ನರ ಅಂತ ಕರೀತೀರ, ಮೃಗ ಅಂತ ಕರೀತೀರ, ಯಾವುದನ್ನು ಕರಿತೀರ? ನರಸಿಂಹ ಅವತಾರವನ್ನು. ಆದರೆ ಬೇರೆ ಎಲ್ಲಿಯೂ ಕೂಡ ಅಂತಹ ಒಂದು ವ್ಯವಸ್ಥೆ ನಮಗೆ ಕಂಡಿಲ್ಲ. ಇಲ್ಲ ನರ ಆಗಿರಬೇಕು, ಇಲ್ಲ ಮೃಗ ಆಗಿರಬೇಕು, ಆದರೆ ಇದೆರಡೂ ಸೇರಿ ಆದಂತಹ ಒಂದು ಅದ್ಭುತವಾದಂಥ ವ್ಯವಸ್ಥೆ. ಇದು ಹೆಂಗೆ ಸಾಧ್ಯ? ಅದು ಭಗವಂತನ ಅಚಿಂತ್ಯ ಶಕ್ತಿಯಿಂದ ಮಾತ್ರ ಸಾಧ್ಯ. ಇದೇ ವೇದೆ ಹೇಳ್ತಾ ಇದೆ. ಅಂದಮೇಲೆ ಈ ಪ್ರಕಾರಕ್ಕೆ ಅಭೇದ ಶುಚ್ಯತೆ ಸ್ಪಷ್ಟಂ ಭೇದ ಕಾರ್ಯಂತೆ ದೃಶ್ಯತೆ ತದ ಭಿನ್ನೇಶು ಕಾರ್ಯೇಶು ಭೇದ ಕಾರ್ಯ ನಿಯಾಮಕಾಂ. ಅದೇನೆ ಅಭೇದ ಸ್ಪಷ್ಟವಾಗಿ ಇದೆ, ಆದರೆ ಭೇದದ ಕಾರ್ಯವೂ ತೋರ್ತಾ ಇದೆ. ರಾಮದೇವರು ಏಕಪತ್ನಿ ವ್ರತಸ್ಥನಾಗಿದ್ದ, ಕೃಷ್ಣದೇವರು 16,108 ಜನ್ಮ ವಿವಾಹವನ್ನು ಮಾಡಿದ. ಆದರೆ ರಾಮಕೃಷ್ಣರಲ್ಲಿ ಭೇದ ಇಲ್ಲ, ರಾಮ ಬೇರೆ ಕೃಷ್ಣ ಬೇರೆ ಅಲ್ಲ, ರಾಮ ಮಾಡಿದ ವ್ಯಾಪಾರವೇ ಬೇರೆ, ಕೃಷ್ಣ ಮಾಡಿದ ವ್ಯಾಪಾರವೇ ಬೇರೆ. ಇದೆರಡನ್ನ ಒಟ್ಟಿಗೆ ಸೇರಿಸೋದು ಹೆಂಗೆ? ಎಲ್ಲೂ ನಮ್ಮ ರಾಜರ ರುಕ್ಮಿಣಿ ಶ್ರೀಜದಲ್ಲಿ ಇದನ್ನು ಸ್ಪಷ್ಟಪಡಿಸ್ತಾರೆ. ಈ ವ್ಯಾಪಾರಗಳಿಂದಾಗಿ ಭೇದದ ಕಲ್ಪನೆ ಬೇಕಾಗಿಲ್ಲ, ಸ್ಪಷ್ಟ ಇದೆ ಇದೆಲ್ಲವೂ ಕೂಡ. ಇದೆಲ್ಲವೂ ಕೂಡ ವಿಮರ್ಶೆ ಮಾಡಿ ಗುರುಮುಖದ ಅಧ್ಯಯನ ಮಾಡಿದವರಿಗೆ ಮಾತ್ರ ಗೊತ್ತಾಗ್ತದೆ. ಅದನ್ನು ಹೆಂಗೆ ಕೊಡಿಸಬೇಕು ಅಂತಂದಾಗ ಇಲ್ಲಿ ಹೇಳ್ತಾ ಇದ್ದಾರೆ. ಪರಾಸ ಶಕ್ತಿ ವಿವಿಧೇವ ಶೂಯತೆ ಸ್ವಾಭಾವಕ್ಕೆ ಜ್ಞಾನ ಬಲಕ್ರಿಯಾಚ. ಪರಮಾತ್ಮನ ಶಕ್ತಿ ವಿವಿಧೈವ ಶೂಯತೆ, ಅನೇಕ ವಿಧವಾದ ಶಕ್ತಿ ಭಗವಂತನಲ್ಲಿ ಇದೆ, ಅದು ಬೇರೆ ಬೇರೆ ರೀತಿಯಾಗಿ ಕಾಣುತ್ತದೆ. ಎಲ್ಲವೂ ಸ್ವಾಭಾವಿಕವಾದ್ದು. ಜ್ಞಾನ ಬಲಕ್ರಿಯಾದಿಗಳೆಲ್ಲವೂ ಕೂಡ ಯಾವ ಅವತಾರದಲ್ಲಿಯೂ ವ್ಯತ್ಯಾಸ ಅಂತಕ್ಕಂಥದ್ದು ಆಗೋದಿಲ್ಲ. ಹೇಗೆ ಪ್ರಕಾರದಲ್ಲಿ ಪರಮಾತ್ಮನೇ ಭಾಗವತದಲ್ಲಿ ಉದ್ಧವನಿಗೆ ಹೇಳುವಾಗ ಉದ್ಧವ ಗೀತ ಅಂತ ಬರ್ತದೆ ಭಾಗವತದಲ್ಲಿ, 11ನೇ ಸ್ಕಂದದಲ್ಲಿ ಬರ್ತದೆ. ಅಲ್ಲಿ ಹೇಳ್ತಾನೆ, ಮಯ್ಯನಂತ ಗುಣೇನಂತೆ ಗುಣತೋನಂತ ವಿಗ್ರಹೇ ಯದಾಸಿ ತತಯ ವಾದ್ಯ ಸ್ವಯಂಭು ಸಮಭೂದಜಃ. ಅಲ್ಲಿ ಹೇಳುವಾಗ ಮಯಿ ಅನಂತ ಗುಣೇನಂತೆ ಗುಣತೋ ಅನಂತ ವಿಗ್ರಹೇ. ಭಗವಂತನ ಗುಣಗಳು ಏನಾಗಿದೆ? ಭಗವಂತನ ವಿಗ್ರಹ ದೇಹವಾಗಿದೆ. ಅನಂತ ಗುಣಗಳ ಸೇರಿಯೇ ಭಗವಂತನ ಅನಂತ ರೂಪಗಳಾಗಿದ್ದಾವೆ. ಆದ್ದರಿಂದ ಆ ಭಗವಂತನ ಗುಣಗಳಲ್ಲಿ ಭೇದವನ್ನು, ಭಗವಂತನ ಅವತಾರಗಳಲ್ಲಿ ಭೇದವನ್ನು ತಿಳಿಯಬಾರದು. ಅಥವಾ ಮನುಷ್ಯಾಪಿ ಮಮಾರ್ಭಕಸ್ಯ ಯಃ ಕಶ್ಚಿತ್ ಉತ್ಪತ್ತಿಕ ಆತ್ಮಯೋಗ. ಈ ಕೃಷ್ಣಾವತಾರದಲ್ಲಿ ಅನೇಕ ಲೀಲೆಗಳನ್ನು ತೋರಿಸಿದ್ದಾನೆ.
ಸಾಧಾರಣವಾಗಿ ಎಲ್ಲ ಕೃಷ್ಣ ಅಂದ ಕೂಡಲೇ ಎಲ್ಲರಿಗೂ ನೆನಪಾಗೋದು ಗೋಪಿಕಾ ಸ್ತ್ರೀಯರ ಮನೆಗೆ ಹೋಗಿ ಹಾಲು ಮೊಸರು ಕದ್ದುಕೊಂಡು ತಿನ್ನುತ್ತಾ ಇದ್ದ ಅನ್ನೋದು ಒಂದೇ ಕಥೆ ಅಲ್ವಾ ಅದಕ್ಕೆ ಕೃಷ್ಣ ಅದೇ ಅವತಾರದಲ್ಲಿಯೇ ಮತ್ತೊಂದು ಪದಾರ್ಥವನ್ನು ತಿಂದ ಎನ್ನ ಮಣ್ಣು ತಿಂದ ಅಲ್ಲ ನಿಮ್ಮ ಮನೆಯಲ್ಲಿ ತಿಂದಂತ ಹಾಲು ಮೊಸರಿಗೂ ನನ್ನಲ್ಲಿ ಅಷ್ಟೇ ಬೆಲೆ ಮಣ್ಣು ತಿಂದರೂ ಅದಕ್ಕೂ ಅಷ್ಟೇ ಬೆಲೆ ನನಗೆ ಯಾವುದರಿಂದಲೂ ವಿಕಾರ ಆಗೋದಿಲ್ಲ ಅಂತ ತಿಳಿಸ್ಲಿಕ್ಕೆ ಹಾಲು ಮೊಸರು ತಿಂದರೆ ಬಹಳ ಇಷ್ಟಪಡ್ತೀನಿ ಮಣ್ಣಾದ್ರೆ ಇಷ್ಟಪಡೋದಿಲ್ಲ ಅಂತ ತಿಳ್ಕೊಳ್ಬೇಡ್ರಿ ಯಾರು ಏನು ಕೊಡ್ತಾರೆ ಅದನ್ನು ಸ್ವೀಕಾರವನ್ನು ಮಾಡಿ ಅವ್ರಿಗೆ ಅನುಗ್ರಹವನ್ನು ಮಾಡತಕ್ಕಂಥದ್ದು ಕೊಟ್ಟದನ್ನು ಅನಂತಮಡಿ ಮಾಡಿಕೊಡುವ ಸಾಮರ್ಥ್ಯ ನನಗಿದೆ ಅದಕ್ಕೆ ರಾಜರು ಹಾಸ್ಯ ಮಾಡುತ್ತಾರೆ ಯಾರಿಗೆ ಏ ಯಾರು ಭಗವಂತನಿಗೆ ಏನನ್ನು ಅರ್ಪಣೆ ಮಾಡ್ತಾರೆ ಅದನ್ನು ಭಗವಂತ ಅನಂತಮಡಿ ಮಾಡಿ ಪುನಃ ಅವರಿಗೆ ವಾಪಸ್ ಕೊಡ್ತಾನೆ ಅದು ಯಾರಿಗೆ ಗೊತ್ತು ಎಲ್ಲಿ ನೋಡಿದ್ದೀರಿ ಸುಮ್ಮನೆ ಹೇಳ್ತೀರಷ್ಟೇ ನಾವು ಪರಮಾತ್ಮನಿಗೆ ಅರ್ಪಣೆ ಮಾಡಿದ್ರೆ ಎಂದೂ ಅನಂತ ಪಟ್ಟ ವಾಪಸ್ ಬಂದಿಲ್ಲ ನಮಗೆ ಆ ಸಾಮರ್ಥ್ಯ ಅವನಿಗಿಲ್ಲ ಅಂತ ನೀವೇನಾರು ಅಂದರೆ ಆಗ ಮಣ್ಣು ತಿಂದು ತೋರಿಸಿದ ಮಣ್ಣು ತಿಂದ ತೋರಿಸಿದ್ದೇನ್ನ ಬ್ರಹ್ಮಾಂಡವನ್ನು ಅಲ್ಲ ಮಣ್ಣು ತಿಂದವನ ಬಾಯಲ್ಲಿ ಬ್ರಹ್ಮಾಂಡ ಬರಲಿಕ್ಕೆ ಕಾರಣ ಏನು ಆ ಭೂದೇವಿ ಏನು ತನ್ನ ಪರಮಾತ್ಮನಿಗೆ ಒಂದು ಹಿಡಿ ಮಣ್ಣು ಕೊಟ್ಟಳು ಆ ಮಣ್ಣು ಏನಾಯಿತು ಅನಂತಮಡಿ ಆಯಿತು ಆ ಅನಂತಮಡಿ ಆದಂಥ ಮಣ್ಣು ಏನಾಗಬೇಕು ಬ್ರಹ್ಮಾಂಡ ಆಯಿತು ಅಲ್ಲ ಹಿಂಗೆ ಭಗವಂತ ತೋರಿಸಿದ ಅಂತ ಹಾಸ್ಯ ಮಾಡುತ್ತಾರೆ ಇನ್ನೂ ಒಂದು ವಿಮರ್ಶೆಯನ್ನು ಮಾಡ್ತಾ ಇದ್ದಾರೆ ವಿಶ್ವಾಮಿತ್ರ ಮಹರ್ಷಿಗಳು ಇಂದ್ರನ ಶಿಷ್ಯ ಇಂದ್ರನಲ್ಲಿ ಹೋಗಿ ಅಧ್ಯಯನ ಮಾಡಿಕೊಂಡು ಬಂದಂತಹ ವ್ಯಕ್ತಿ ವಿಶ್ವಾಮಿತ್ರ ಮಹರ್ಷಿ ಇಂದ್ರ ಅವರಿಗೆ ಬೃಹತಿ ಸಹಸ್ರವನ್ನು ಉಪದೇಶವನ್ನು ಮಾಡಿದ ಬೃಹತಿ ಸಹಸ್ರ ಅಂತೇಳಿ ಒಂದು ವೇದ ಭಾಗ ಇದೆ ಬಹಳ ಅದ್ಭುತ ಭಾಗ ಅದನ್ನು ಉಪದೇಶವನ್ನು ಮಾಡಿದ ಇಂದ್ರ ವಿಶ್ವಾಮಿತ್ರ ಮಹರ್ಷಿಗಳಿಗೆ ಅದನ್ನು ಕೇಳಿದಂತಹ ವಿಶ್ವಾಮಿತ್ರ ಮಹರ್ಷಿಗಳು ಬಹಳ ಬಹಳ ಆಶ್ಚರ್ಯಪಟ್ಟರು ನೀನು ಯಾರು ಅಂತ ಅವನನ್ನು ಹೇಳ್ತಾನೆ ಪ್ರಾಣೋಹವಾಹಮಸ್ಮಿ ಋಷೆ ನಾನು ಪ್ರಾಣ ಅಂತ ಹೇಳ್ತಾನೆ ನೀನು ಯಾರು ಅಂತ ಕೇಳಿದ್ದಕ್ಕೆ ಅಹಂ ಪ್ರಾಣ ಅಂತ ಹೇಳ್ತಾ ಇದ್ದೆ ಆಗ ಅಷ್ಟೇ ಹೇಳಿ ನಿಲ್ಲಿಸಲಿಲ್ಲ ಪ್ರಾಣೋವಾಹ ಅಹಮಸ್ಮಿ ಋಷೆ ಪ್ರಾಣಸ್ಥಂ ಪ್ರಾಣ ಸರ್ವಾಣಿ ಭೂತಾನಿ ಅಂತ ಹೇಳ್ತಾ ಇದ್ದೆ ನಾನು ಪ್ರಾಣ ಅಷ್ಟೇ ಅಲ್ಲ ನೀನು ಪ್ರಾಣ ಸಕಲ ಜೀವರಾಶಿ ಜೀವ ಜಡಾತ್ಮಕವಾದಂಥ ಜಗತ್ತು ಪ್ರಾಣ ಅಂತ ಇದನ್ನು ಏನು ಅರ್ಥ ಮಾಡಬೇಕು ಇದಕ್ಕೆ ಪ್ರಶ್ನೆ ಕೇಳಿದ್ದು ನೀನು ಯಾರು ಅಂತ ಹೇಳಿ ಉತ್ತರ ಹೇಳ್ತಾ ಇದ್ದಾನೆ ಅಹಂ ಪ್ರಾಣ ತ್ವಂ ಪ್ರಾಣ ಸರ್ವಾಣಿ ಭೂತಾನಿ ಪ್ರಾಣ ಅಂತ ಈ ಉತ್ತರದ ಅರ್ಥ ಏನು ವಿಮರ್ಶೆ ಮಾಡಿದಾಗ ಅದಕ್ಕೆ ಒಂದು ಪ್ರತ್ಯೇಕವಾದಂತಹ ಒಂದು ಅಧಿಕರಣ ಹೊರಳಿತು ಬ್ರಹ್ಮಸೂತ್ರದಲ್ಲಿ ಪ್ರಾಣಾಧಿಕರಣ ಅಂತೇಳಿ ಓಂ ಅತಯವ ಪ್ರಾಣ ಅಂತಕ್ಕಂತಹ ಒಂದು ವೇದದಲ್ಲಿ ಇಲ್ಲಿ ಪ್ರಾಣ ಶಬ್ದಕ್ಕೆ ಮುಖ್ಯ ಪ್ರಾಣ ಅಂತ ಅರ್ಥ ಅಲ್ಲ ಶ್ರೀಹರಿ ಅಂತ ಅರ್ಥ ಆ ಇಂದ್ರನನ್ನ ವಿಶ್ವಾಮಿತ್ರ ಮಹರ್ಷಿ ನೀನು ಯಾರು ಅಂತ ಕೇಳಿದಾಗ ಇಂದ್ರನ ಪರಿಚಯ ಇಲ್ಲದೆ ಕೇಳಿದವ ಅಲ್ಲ ವಿಶ್ವಾಮಿತ್ರ ಮಹರ್ಷಿ ಇಂದ್ರನ ಶಿಷ್ಯ ವಿಶ್ವಾಮಿತ್ರ ಮಹರ್ಷಿ ಗುರು ಯಾರು ಅನ್ನೋದೇನು ಹೊಸದಾಗಿ ಕೇಳ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ ಅನೇಕ ಉಪದೇಶಗಳನ್ನು ಪಡೆದಿದ್ದಾನೆ ಮಹರ್ಷಿ ಇಂದ್ರನಿಂದ ಆದಿಗೂ ಕೂಡ ಮತ್ತೆ ನೀನು ಯಾರು ಅಂತ ಕೇಳ್ತಾ ಇದ್ದಾಗ ಆ ಪ್ರಶ್ನೆಯ ಅಭಿಪ್ರಾಯ ಇಷ್ಟು ಗೊತ್ತಿಲ್ಲದ ವ್ಯಕ್ತಿಯನ್ನು ಕೇಳದಂತೆ ಕೇಳ್ತಾ ಇಲ್ಲ ನಿನ್ನನ್ನು ಅನೇಕ ದಿವಸಗಳಿಂದ ನೋಡಿದ್ದೇನೆ ಇಷ್ಟು ರೀತಿಯಾಗಿ ಉಪದೇಶವನ್ನು ಮಾಡಿದ್ದೆಲ್ಲ ನಿನಗೆ ಹೆಂಗೆ ಸಾಧ್ಯ ಆಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ ವಿಶ್ವಾಮಿತ್ರ ಮಹರ್ಷಿಗಳು ಇಂದ್ರ ಉತ್ತರ ಕೊಡುವಾಗ
ಪ್ರಾಣೋವಾಹಂ ಅಸ್ಮಿ ಋಷಿ ಅಂತ ಹೇಳಿದ್ರೆ ನಾನು ಪ್ರಾಣ ಅಂತಂದ್ರೆ ನಾನೇ ಪ್ರಾಣ ಅಂತ ಅರ್ಥ ಅಲ್ಲ, ನನ್ನ ಒಳಗೆ ಭಗವಂತ ನಿಂತು ನಡೆಸಿದ್ದಾನೆ ಇಷ್ಟನ್ನ ಅಂತ ಹೇಳೋ ಅಭಿಪ್ರಾಯ. ನಾನು ಪ್ರಾಣ ನೀನು ಪ್ರಾಣ ಅಂತ ಹೇಳೋದಾದ್ರೆ ಹಾಗಾದ್ರೆ ನನ್ನಲ್ಲಿ ನಿಂತು ಉತ್ತರ ಕೊಡತಕ್ಕ ಸಾಮರ್ಥ್ಯ ಅದೇ ಪ್ರಾಣನಿಗೆ ನಿನ್ನಲ್ಲೂ ಇದ್ದಾನೆ ಅಂತ ಆಗಿದ್ರೆ, ನೀನೇ ಆಗಿದ್ದಿದ್ರೆ ಪ್ರಶ್ನೆನೇ ಹುಟ್ಟುತ್ತಾ ಇರಲಿಲ್ಲ. ಯಾಕೆ ಅದು ಪ್ರಾಣ ಇದು ಪ್ರಾಣ ಆದ್ಮೇಲೆ ಅಂದ್ರೆ ನಿನ್ನಲ್ಲಿ ನಿಂತು ಪ್ರಶ್ನೆಯನ್ನು ಕೇಳಿಸ್ತಾ ಇದ್ದಾನೆ, ನನ್ನಲ್ಲಿ ನಿಂತು ಉತ್ತರವನ್ನು ಹೇಳಿಸ್ತಾ ಇದ್ದಾನೆ. ನ ವಕ್ತು ಆತ್ಮೋಪದೇಶ ಆದಿತಿ ಚೇತ್ ಅಧ್ಯಾತ್ಮ ಭೂಮ ಸಂಬಂಧ ಕಸ್ಮಿನ್ ಓಂ ಎಂಬತಕ್ಕಂಥ ಬ್ರಹ್ಮಸೂತ್ರದಲ್ಲಿಯೂ ಕೂಡ ಇದೇ ಅಭಿಪ್ರಾಯವನ್ನ ವೇದವ್ಯಾಸರು ಸ್ಪಷ್ಟಪಡಿಸ್ತಾರೆ. ಸರ್ವಂ ಕಲ್ವಿವಿಧಂ ಬ್ರಹ್ಮ ತಜ್ಜಲ ನಿತ್ಯ ಶಾಂತ ಉಪಾಸೀತ. ವೇದ ಭಾಗದಲ್ಲಿ ಚಾಂದೋಗ್ಯ ಉಪನಿಷತ್ತಲ್ಲೂ ಕೂಡ ಸರ್ವಂ ಕಲ್ವಿಧಂ ಬ್ರಹ್ಮ, ಈ ಎಲ್ಲವೂ ಕೂಡ ಸರ್ವ ಪದಾರ್ಥವು ಬ್ರಹ್ಮನೇ ಆಗಿದೆ, ಬೇರೆ ಬ್ರಹ್ಮಾತಿರಿಕ್ತವಾದ ಪದಾರ್ಥ ಇಲ್ಲ ಅಂತ ಬಂದಾಗ, ಹಾಗಾದ್ರೆ ಮಿಕ್ಕೆಲ್ಲವೂ ಕೂಡ ಮಿಥ್ಯ ಅಂತ ಆಗುವುದಲ್ಲ ಅಂತಂದಾಗ ಅರ್ಜುನ ಗೀತಾದಲ್ಲಿ ಸ್ಪಷ್ಟವಾಗಿ ಪರಮಾತ್ಮನಿಗೆ ಸರ್ವ ಅಂತ ಕರೆದಿದ್ದಾನೆ. ಕಾರಣ ಏನು? ಸರ್ವಂ ಸಮಾಪ್ನೋಷಿ ತತೋಷಿ ಸರ್ವಃ, ಸರ್ವತ್ರ ವ್ಯಾಪ್ತನಾಗಿದ್ದೀಯಾ, ಆದ್ರಿಂದ ನಿನಗೆ ಸರ್ವ ಅಂತ ಕರೀತಾರೆ. ಆ ಸರ್ವವನ್ನೇ ವೇದ ಹೇಳ್ತಾ ಇದೆ, ಬೇರೆ ಏನನ್ನು ಹೇಳ್ತಾರೆ? ಸದೇವ ಸೋಮೇದಮಗ್ರ ಆಸೀತ್ ಏಕಮೇವ ದ್ವಿತೀಯಂ ಬ್ರಹ್ಮ. ಇದಮಗ್ರ ಈ ಪ್ರಳಯ ಕಾಲಕ್ಕಿಂತ ಪ್ರಾರಂಭದಲ್ಲಿ ಸೃಷ್ಟಿ ಆಗೋಕ್ಕಿಂತ ಮೊದಲಿಗೆ ಆ ಏಕಮೇವ ಅದ್ವಿತೀಯನಾದಂಥ ಬ್ರಹ್ಮ ಇದ್ದ, ಬೇರೆ ಏನೂ ಇರಲಿಲ್ಲ ಅಂತ ಹೇಳ್ತಕ್ಕಂತಹ ಅಂಶ ಇದೆ. ಅಲ್ಲದೆ ಜೀವಬ್ರಹ್ಮ ಐಕ್ಯವೇ ಈ ವೇದಕ್ಕೆ ಅಭಿಪ್ರಾಯ ಆಗಿದ್ದಿದ್ರೆ, ವೇದದ ಅಭಿಪ್ರಾಯ ಜೀವಬ್ರಹ್ಮ ಐಕ್ಯವೇ ಆಗಿದ್ದಿದ್ರೆ ಮತ್ತೊಂದು ವೇದ ಇದೆ, ಆ ವೇದವನ್ನು ಅರ್ಥೈಸಬೇಕಾಗುತ್ತದೆ. ಸ ಯೇಷಣ್ಯಮ ಏತದಾತ್ಮವಿದಂ ಸರ್ವಂ ಸ ಆತ್ಮ ತತ್ವಮಸಿ ಶ್ವೇತಕೇತು ಅಂಬತಕ್ಕಂತಹ ಪ್ರಸಿದ್ಧವಾದ ಒಂದು ವೇದವಾಕ್ಯ ಇದೆ. ಉದ್ದಾಲಕನ ಮಗ, ಆರುಣಿಯ ಮಗ ಉದ್ದಾಲಕ, ಉದ್ದಾಲಕನ ಮಗನೇ ಅರುಣನ ಮಗ ಉದ್ದಾಲಕ, ಉದ್ದಾಲಕನ ಮಗನೇ ಶ್ವೇತಕೇತು. ಶ್ವೇತಕೇತು ಅಪ್ಪನ ಆದೇಶದ ಪ್ರಕಾರಕವಾಗಿ ಬೇರೆ ಕಡೆ ಹೋಗಿ ಅಧ್ಯಯನವನ್ನು ಮಾಡಿಕೊಂಡು ಬಂದ. ನಮ್ಮ ಮನೆತನದಲ್ಲಿ ವೇದಶಾಸ್ತ್ರ ಅಧ್ಯಯನ ಮಾಡದೇ ಇರತಕ್ಕಂಥ ಸಂಪ್ರದಾಯ ಇಲ್ಲ. ವೇದಶಾಸ್ತ್ರ ಅಧ್ಯಯನ ಮಾಡಿಕೊಂಡು ಬಾ, ಹೋಗು ಅಂತೇಳಿ ಯೋಗ್ಯ ಗುರುನ ಆರಿಸಿಕೊಂಡು ಅಧ್ಯಯನ ಮಾಡಿಕೊಂಡು ಬಾ ಅಂತೇಳಿ ಶ್ವೇತಕೇತುವನ್ನು ಕಳಿಸಿಬಿಟ್ಟ ಅಪ್ಪ. ಕಳಿಸಿದ ಮೇಲೆ ಅವನಲ್ಲಿ ಹೋದ, ಗುರು ಸೇವೆ ಮಾಡಿದ, ದೊಡ್ಡ ಬುದ್ಧಿವಂತ ಜ್ಞಾನಿ ಸಮರ್ಥ, ಸಂಪೂರ್ಣ ವೇದಶಾಸ್ತ್ರ ಅಧ್ಯಯನ ಮಾಡಿಕೊಂಡು ಮನೆಗೆ ಬಂದ. ಇಷ್ಟು ಗುರು ಸೇವೆ ಮಾಡಿದ್ರು ಸಹಿತ, ಗುರುಗಳ ಅನುಗ್ರಹದ ವಿದ್ಯಾ ಸಂಪಾದನೆ ಮಾಡಿದ್ರು ಸಹಿತ ಈ ನಮ್ಮ ದೇಹದ ಒಳಗೆ ತತ್ವಾಭಿಮಾನಿ ದೇವತೆಗಳಿದ್ದಂತೆಯೇ ಏನಾಗಿದ್ದಾರೆ, ದೈತ್ಯರು ನಮ್ಮ ಒಳಗೆ ಇದ್ದಾರೆ. ಯಾವ್ಯಾವ ಕೆಲವು ಸಂದರ್ಭಗಳಲ್ಲಿ ಅವರ ಪ್ರೇರಣೆಯೂ ಆಗ್ತಾ ಇರ್ತದೆ ನಮಗೆಲ್ಲ. ನಮಗೆಲ್ಲ ಸದಾ ದೈತ್ಯರ ಪ್ರೇರಣೆ ಜಾಸ್ತಿ ಇರ್ತದೆ, ನಮಗೆ ಗೊತ್ತಾಗೋದಿಲ್ಲ. ದೇವತೆಗಳು ಜ್ಞಾನಿಗಳಿಗೆ ಒಮ್ಮೊಮ್ಮೆ ಮಾತ್ರ ದೈತ್ಯ ಪ್ರೇರಣೆ ಆಗಿ ಅವ್ಯವಸ್ಥೆ ಮಾಡ್ತಾರೆ, ಅದು ಜಗತ್ ಪ್ರಸಿದ್ಧಿ ಆಗ್ತದೆ. ನಾವು ನಿತ್ಯವೂ ಕೂಡ ದೈತ್ಯ ವ್ಯಾಪಾರನೇ ಮಾಡ್ತಾ ಇರ್ತೀವಿ, ನಮ್ದಷ್ಟು ಗೊತ್ತಾಗ್ಲಿಕ್ಕೆ ಗೊತ್ತಾಗೋದಿಲ್ಲ. ಈ ಒಂದು ಸಂದರ್ಭದಲ್ಲಿ ಆ ವಾಪಸ್ ಬರ್ತಾ ಇದ್ದೇನೆ ಗುರುಕುಲದಿಂದ ಅಪ್ಪನ ಮನೆಗೆ. ಬರುವಾಗ ಅವನಿಗೊಂದು ದುರ್ಬುದ್ಧಿ ಬಂತು ಶ್ವೇತಕೇತುವಿಗೆ. ಏನಂದ್ರೆ, ನಾನು ದೊಡ್ಡ ವಿದ್ವಾಂಸನಾಗಿ ಬಂದಿದ್ದೀನಿ, ಇಷ್ಟು ದೊಡ್ಡ ವಿದ್ವಾಂಸ ನಾನಾಗಿ ಬಂದಿದ್ದೀನಿ ಅಂತಂದ ಮೇಲೆ ನಮ್ಮಪ್ಪನಿಗೆ ಇಷ್ಟು ವಿದ್ಯಾ ಇಲ್ಲ, ನನ್ನಷ್ಟು ವಿದ್ಯಾ ನಮ್ಮಪ್ಪನಿಗೆ ಬರಲಿಲ್ಲ. ಬಂದಿದ್ರೆ ನೋಡ್ರಿ, ಅವನು ಹೆಂಗೆ ಕಲ್ಪನೆ ಮಾಡ್ತಾನೆ, ನಮ್ಮಪ್ಪನೇ ವಿದ್ವಾಂಸ ಆಗಿದ್ದಿದ್ರೆ ನನ್ನನ್ನು ಬೇರೆ ಕಡೆ ಅಧ್ಯಯನಕ್ಕೆ ಕಳಿಸ್ತಾ ಇರಲಿಲ್ಲ, ತಾನೇ ಹೇಳ್ಕೊಡ್ತಿದ್ದ. ಅಂದರೆ ನನಗೆ ಹೇಳ್ಕೊಳ್ಳಿಲ್ಲ ಅಂದ ಮೇಲೆ ಅವನಿಗೆ ವಿದ್ಯಾ ಇಲ್ಲ ಅಂತ ಅರ್ಥ. ಅಪ್ಪನಿಗೆ ವಿದ್ಯಾ ಇಲ್ಲ, ಮಗನಿಗೆ ವಿದ್ಯಾ ಇದೆ.
ವಿದ್ಯಾ ಇಲ್ಲದ ಅಪ್ಪ ಹೆಚ್ಚು ವಿದ್ಯಾ ಇರುವ ಮಗ ಹೆಚ್ಚು ಅಂತ ವಿಮರ್ಶೆ ಮಾಡಿದ. ಧರ್ಮಶಾಸ್ತ್ರ ಹೇಳುತ್ತದೆ ವಿಪ್ರಾಣಂ ಜ್ಞಾನತೋ ಜ್ಯೇಷ್ಠ್ಯಂ ಅಂತ. ಬ್ರಾಹ್ಮಣ ವರ್ಗದಲ್ಲಿ ಯಾರಿಗೆ ಹೆಚ್ಚು ಜ್ಞಾನ ಇದೆ ಅವನೇ ಶ್ರೇಷ್ಠ ಅಂತ. ಅಬೇರೆ ಸಂಬಂಧ ಎಲ್ಲ ಸಂಬಂಧ ಬರೋದಿಲ್ಲ. ಆಗ ಅಂದಮೇಲೆ ಅಪ್ಪನಿಗಿಂತ ನಾನೇ ವಿದ್ವಾಂಸ, ಬೇಕಾದ್ರೆ ಅಪ್ಪ ನನಗೆ ನಮಸ್ಕಾರ ಮಾಡಲಿ, ನಾನು ಅಪ್ಪನಿಗೆ ನಮಸ್ಕಾರ ಮಾಡೋದಿಲ್ಲ ಅಂದ. ಮನೆಗೆ ಬಂದು ಮಾಡಲಿಲ್ಲ. ಆಗ ಅಪ್ಪನಿಗೆ ಅರ್ಥ ಆಯಿತು ಯಾರು ಅಪರಾಧ ಮಾಡ್ತಾರೆ ಅನ್ನೋದು ವಿದ್ವಾಂಸರಿಗೆ ಅರ್ಥ ಆಗತ್ತೆ. ಇವನು ಏನು ಯಾಕೆ ಅಪರಾಧ ಮಾಡ್ತಾ ಇದ್ದೇನೆ ಅನ್ನೋದು ನೋಡಿದ. ಯಾವಾಗ ಅಪ್ಪನಿಗೆ ಬಂದು ನಮಸ್ಕಾರ ಮಾಡಲಿಲ್ಲ ಮಗ, ಆಗ ಅರ್ಥ ಆಯ್ತು ಇವನಿಗೆ ವಿದ್ಯೆಯ ಅಹಂಕಾರ ಬಂದಿದೆ. ವಿದ್ಯೆ ಬಂದರೂ ಅಹಂಕಾರ ಹೋಗಲಿಲ್ಲ, ಈ ಅಹಂಕಾರ ಪರಿಹಾರ ಮಾಡಬೇಕು. ನನ್ನ ಮಗ ಅಹಂಕಾರಗ್ರಸ್ತನಾಗಿದ್ದರೆ ನಮ್ಮ ಮನೆತನಕ್ಕೆ ಅಪಕೀರ್ತಿ ಬರುತ್ತದೆ. ಇವನು ತಿದ್ದಬೇಕು. ಅಲ್ಲದೆ ನನ್ನ ಮಗ ಅಪ್ಪ, ನಾನು ನನ್ನ ಕರ್ತವ್ಯ ಇದೆ. ಮಗಳು ಅಪರಾಧ ಮಾಡಿದಾಗ, ಮಕ್ಕಳು ಅಪರಾಧ ಮಾಡಿದಾಗ ತಿದ್ದುವ ಕರ್ತವ್ಯ ನಂದಿದೆ, ನಾ ತಿದ್ದಬೇಕು ಅಂತೇಳಿ ಒಂದೇ ಪ್ರಶ್ನೆಯನ್ನು ಕೇಳಿದ. ಏನಿಲ್ಲ, ಇಷ್ಟು ಅಧ್ಯಯನ ಮಾಡಿಕೊಂಡು ಬಂದಿದ್ದೆ, ದೊಡ್ಡ ವಿದ್ವಾಂಸನಾಗಿದ್ದೀಯಾ, ನಂದೊಂದು ಪ್ರಶ್ನೆ ಇದೆ ಉತ್ತರ ಕೊಡುತ್ತೀಯಾ ಅಂತ ಕೇಳಿದ. ಓಹ್, ಏನು ಬೇಕಾದ ಕೇಳ, ನಮ್ಮ ಗುರುಗಳು ಎಲ್ಲ ಹೇಳ್ಕೊಟ್ಟಿದ್ದಾರೆ, ಬೇಕಾದ ವಿದ್ವಾಂಸನಾಗಿ ಬಂದಿದ್ದೀನಿ, ಪ್ರಶ್ನೆ ಕೇಳು ಹೇಳ್ತೀನಿ ಅಂತ. ಏನ ವಿಜ್ಞಾತೆ ಇದಂ ಸರ್ವಂ ವಿದ್ಯಾಂ ವಿಜ್ಞಾತಂ ಭವತಿ, ಒಂದೇ ಪ್ರಶ್ನೆ ಕೇಳಿದ್ರೆ ಯಾವ ಒಂದು ತತ್ವಜ್ಞಾನವನ್ನು ಸಂಪೂರ್ಣವಾಗಿ ಪಡೆದರೆ ಮಿಕ್ಕೆಲ್ಲವನ್ನು ಮಿಕ್ಕೆಲ್ಲರ ಬಗ್ಗೆಯೂ ತತ್ವಜ್ಞಾನ ತಿಳಿದಂಗೆ ಆಗ್ತದೆ, ಅದು ಯಾವುದು ಅಂತ ಕೇಳಿದ. ಪುತ್ರ, ಶ್ವೇತೆ ಕೇತುವಿಗೆ ಗೊತ್ತಿಲ್ಲ, ಅವನು ಅಷ್ಟೇ ದೊಡ್ಡ ಜ್ಞಾನಿ ವಿವೇಕಿ. ಯಾರು ಶ್ವೇತಕೇತು? ಏನು ಅಹಂಕಾರ ಬಂದಿತ್ತಷ್ಟೇ, ತಕ್ಷಣದಲ್ಲಿ ನೋಡ್ರಿ ಅವನು ಅಷ್ಟು ಅಹಂಕಾರಗ್ರಸ್ತನಾದಂತಹ ಆ ಶ್ವೇತಕೇತು ಅಪ್ಪನ ಕಾಲು ಹಿಡಿದ. ಅಪ್ಪ, ನನಗೆ ಗೊತ್ತಾಗಲಿಲ್ಲ, ಈ ವಿದ್ಯೆ ನನಗೆ ಕೊಡು, ತಾನೇ ಕಾಲು ಹಿಡಿದ. ಆಗ ಹೇಳಿದ ಮಾತೆ ಯಾವುದದು? ಸ ಆತ್ಮ ತತ್ವ ಅಂತ ಶ್ವೇತಕೇತು ಅಂಬತಕ್ಕಂಥ ವಾದ. ಇಲ್ಲಿ ಶ್ರೀಮದಾಚಾರ್ಯರು, ಟೀಕಾಕೃತ್ಪಾದರು, ತತ್ವನಿರ್ಣಯಾದಿ ಗ್ರಂಥಗಳಲ್ಲಿ ಈ ಇದೇ ಒಂದು ಪ್ರತ್ಯೇಕ ಶ್ರೀಮದಾಚಾರ್ಯರನ್ನ ಅಭೇದ ಖಂಡನೆ ಮಾಡಿದ ಶ್ರೀಮದಾಚಾರ್ಯರನ್ನ. ಹಾಗಾದರೆ ಜೀವಬ್ರಹ್ಮದಲ್ಲಿ ಪ್ರಮಾಣ ಏನು ಅಂತ ಕೇಳಿದಾಗ ಹೇಳಿದ ವಾಕ್ಯಗಳೇ ಇದು. ಅಹಂ ಬ್ರಹ್ಮಾಸ್ಮಿ, ಸಾತ್ಮ ತತ್ವ ಶ್ವೇತಕೇತೋ, ನೇಹ ನಾನಾಸ್ತಿ ಕಿಂಚನ, ಇದೇ ವಾಕ್ಯಗಳನ್ನು ಹಿಡಿದು ಈ ವಾಕ್ಯಗಳು ಭೇದ ಸಮರ್ಥನೆ ಮಾಡಲಿಕ್ಕೆ ಹೊರಟಿದ್ದಾವೆ ಹೊರತು ಅಭೇದ ಸಮರ್ಥನೆ ಅಲ್ಲ. ತತ್ವಮಸ್ ಆತ್ಮ ತತ್ವಮತಿ ಶ್ವೇತಕೇತು ಎಂಬ ವಾಕ್ಯ ಚಾಂದೋಗ್ಯ ಉಪನಿಷತ್ತಿನಲ್ಲಿ 9 ಸಲ ಬಂದಿದ್ದಾವೆ. 9 ಸಲ ಹೇಳುವಾಗ ಬೇರೆ ಬೇರೆ ದೃಷ್ಟಾಂತಗಳನ್ನು ಕೊಟ್ಟುಕೊಂಡು, ಆಯಾ ಮಧುಕರ ದೃಷ್ಟಾಂತ, ನದಿ ಸಮುದ್ರ ದೃಷ್ಟಾಂತ, ಶಕುನಿ ಸೂತ್ರ ದೃಷ್ಟಾಂತ ಇತ್ಯಾದಿ ಅನೇಕ ವಿಧವಾದಂತಹ, ಯಥಾ ಪಕ್ಷಿತ ಸೂತ್ರ ಅಂತ, ನಾನಾ ವೃಕ್ಷ ರಸಂಯತ, ಜೇನು ತುಪ್ಪದ ದೃಷ್ಟಾಂತ, ಅನೇಕ ದೃಷ್ಟಾಂತ, ಮತ್ತು ಉಪ್ಪು ಮತ್ತು ನೀರಿನ ದೃಷ್ಟಾಂತ, ಒಂದು ನೆಗ್ರೋದ ವೃಕ್ಷದ, ದೊಡ್ಡ ಆಳದ ಮರದ ಮತ್ತು ಬೀಜದ ದೃಷ್ಟಾಂತ, ಸಣ್ಣ ಬೀಜ ದೊಡ್ಡ ಮರ ಇತ್ಯಾದಿ ಅನೇಕ ದೃಷ್ಟಾಂತಗಳನ್ನು ತೋರಿಸಿ, ಕಳ್ಳ ಮತ್ತು ಕಳ್ಳತನದ ಮಾಲು ಪದಾರ್ಥ ಅದನ್ನು ಹಿಂಗೆ ಅನೇಕ 9 ದೃಷ್ಟಾಂತಗಳನ್ನು ತೋರಿಸಿ, ಇಲ್ಲಿ ಎಲ್ಲಿಯೂ ಕೂಡ ಐಕ್ಯಕ್ಕೆ ಅವಕಾಶವಿಲ್ಲ, ಐಕ್ಯ ಪ್ರತಿಪಾದಿತವಾಗಿಲ್ಲ, ಭೇದವೇ ಪ್ರತಿಪಾದಿತವಾಗಿದೆ ಅಂತ ಸ್ಪಷ್ಟ ಹೇಳಿದ್ದಾರೆ. ಅಂದಮೇಲೆ ಅದೇ ತರಹ ವೇದದಲ್ಲೇ ಬಂದಿರುವ ಐಕ್ಯ ನಿರಾಕರಣ ಪೂರ್ವಕವಾದಂತಹ ವಿಚಾರಗಳಿದ್ದಾವೆ. ಹಂಗೆ ಈ ಪ್ರಕಾರಕವಾಗಿ ಅನೇಕ ವಿಚಾರಗಳನ್ನು ತಿಳಿಸುತ್ತ ತದ್ಬ್ರಹ್ಮ ಇವತ್ತು ತದ್ಬ್ರಹ್ಮ ತ್ವಂತದ್ದು ನ ಹೇ ಕರಿಹಿತಿತ್ತು ತ್ವಮೇವ ತ್ವಮಸಿ ಬ್ರಹ್ಮ ತತ್ತು ತ್ವಂತ ನ ಕುತ್ರಚಿತ್ತು. ತತ್ತಂದರೆ ಬ್ರಹ್ಮ, ತ್ವಮ್ಮಂದ್ರೆ ನೀನು, ಹಸಿಯಾಗಿದ್ದೆ ನೀನು, ನೀನೇ ಬ್ರಹ್ಮ ಆಗಿದ್ದೆ ಅನ್ನೋದು ಅಭಿಪ್ರಾಯ ಅಲ್ಲ, ನೀನು ಬ್ರಹ್ಮನವನಾಗಿದ್ದೀಯಾ ಅಷ್ಟೇ ಅಭಿಪ್ರಾಯ ಮಾಡಬೇಕು.
ಸುಬಂತಮ್ಮ ತಿಂಗಂತಮ್ಮ ಪದಮೇಕತ್ರ ಸಂಗತಂ ಸರ್ವೋಪಕಾರಕಂ ಚೇತ್ಸ್ಯಾತ್ ತಮಾಹೋರ್ ದೀಪಕಂ ವ್ಯರ್ಥ. ಸುಬಂತ ಮತ್ತು ತಿಂಗಂತ ಅಂತ ಎರಡು ಪ್ರತ್ಯ ಶಬ್ದಗಳಿದ್ದಾವೆ. ಎರಡೂ ಒಂದೇ ಕಡೆ ಸಂಗತವಾಯಿತು ಅಂತಾದರೆ ಎರಡು ಕಡೆಗೂ ಒಂದೇ ಸಂಗತವಾದರೆ ಸರ್ ಅದನ್ನು ದೀಪಕ ದೀಪಕ ನ್ಯಾಯ ಅಂತ ಕರೀತಾರೆ. ಕಾಳಿದಾಸನು ಸಹಿತ ರಘುವಂಶ ಕಾವ್ಯದಲ್ಲಿ ಬಹಳ ಸ್ವಾರಸ್ಯಕರವಾದಂಥ ನಂದಿನಿ ವರಪ್ರದಾನ ಅಂತಕ್ಕಂಥ ಎರಡನೇ ಅಧ್ಯಾಯದಲ್ಲಿ ಹೀಗೆ ಮಾತಾಡ್ತಾನೆ. ಸಂಚಾರ ಪೂತಾನಿ ದಿಗಂತರಾಣಿ ಕೃತ್ವಾ ದಿನಾಂತೆ ನಿಲಯಾಯ ಗಂತುಂ ಪ್ರತಕ್ರಮೇ ಪಲ್ಲವ ರಾಘತಾಮ್ರ ಪ್ರಭಾ ಪತಂಗಸ್ಯ ಮುನೇಶ್ಚ ಧೇನು. ಸಾಯಂಕಾಲ ಆದ ಮೇಲೆ ಇಬ್ಬರು ಮನೆಗೆ ಹೊರಟರು ಅಂತ ಹೇಳ್ತಾ ಇದ್ದಾರೆ. ಯಾರೋ ಪತಂಗಸ್ಯ ಪ್ರಭಾ ಮುನೇಶ್ಚ ಧೇನು. ಪತಂಗ ಅಂತಂದರೆ ಸೂರ್ಯ, ಸೂರ್ಯನ ಕಾಂತಿ ಅಂದರೆ ಬೆಳಕು, ಮತ್ತು ಮುನಿಯ ನಮ್ಮ ವಸಿಷ್ಠರ ನಂದಿನಿ ಅಂತಕ್ಕಂತಹ ಧೇನು ಆಕಳು ಎರಡು ಹೊರಟು. ಹೆಂಗಿತ್ತಂತಂದರೆ ವಿಶೇಷಣ ಎರಡಕ್ಕೂ ಸಮನ್ವಯ ಆಗಬೇಕು ಹಂಗೆ ಮಾತಾಡ್ತಾ ಇದ್ದಾನೆ. ಸಂಚಾರ ಪೂತಾನಿ ದಿಗಂತರಾಣಿ, ಸೂರ್ಯನ ಸಂಚಾರದಿಂದ ಏನಾಗಿತ್ತು, ಎಲ್ಲ ದಿಗಂತರಗಳು ಕೂಡ ಅತ್ಯಂತ ಶುದ್ಧವಾಯಿತು, ಮಾಲಿನ್ಯವನ್ನು ಕಳ್ಕೊಂಡು ಪರಿಶುದ್ಧವಾಗಿತ್ತು. ಆಕಳ ನಡೆಯಿಂದ ಪ್ರವೇಶದಿಂದಲೂ ಕೂಡ ಸಾಧಾರಣವಾಗಿ ಎಲ್ಲೆಯಾದರೂ ಏನಾದರೂ ಒಂದು ಸ್ವಲ್ಪ ಮೈಲಿಗೆ ಆಯಿತು ಅಂತಂದರೆ ಮೊದಲಿಗೆ ಆಕಳನ್ನ ಪ್ರವೇಶ ಮಾಡಿಸ್ತಕ್ಕಂಥ ಅಥವಾ ಗೃಹ ಪ್ರವೇಶ ದಿವಸ ಆಕಳನ್ನ ಮೊದಲು ಮನೆಗೊಳಗೆ ಕಳಿಸಿ ಆಮೇಲೆ ನಾವು ಹೋಗತಕ್ಕಂಥ ಈ ಥರ ಪಾವಿತ್ರ್ಯನ ತಂದುಕೊಡ್ತಕ್ಕಂಥ ಸಂಚಾರದಿಂದ ತನ್ನ ಸಂಚಾರದಿಂದ ಪಾವಿತ್ರ್ಯನ ತಂದುಕೊಡ್ತಕ್ಕಂಥದ್ದಾಗಿದೆ. ಆನಂತರ ದಿನ ಅಂತ ನಿಲಯಾಯಗಂತು, ಬೆಳಗಿನ ಸಂಜೆಯ ತನಕ ಸೂರ್ಯನು ಅಡ್ಡಾಡಿದ, ಆಕಳು ಅಡ್ಡಾಡಿತು, ಸಾಯಂಕಾಲ ಆದ ಕೂಡಲೇ ನಿಲಯಕ್ಕೆ ತನ್ನ ಮನೆಗೆ ಹೋಗಬೇಕು ಅಂತೇಳಿ ಸೂರ್ಯನು ಹೊರಟ, ಈ ಆಕಳು ಹೊರಟಿತು ಅಂತ ಹಿಂಗೆ ಪ್ರಕಾರ ಹೇಳಿದೆ. ಪ್ರಚಕ್ರಮೆ ಪಲ್ಲವ ರಾಗ ತಾಮ್ರ, ಕೆಂಪಾಗಿದ್ದಂತ ಸೂರ್ಯ ಕೆಂಪು ಆಕಳು ಎರಡು ಹೊರಟಿತು ಅಂತ ಹಿಂಗೆ ಪ್ರಕಾರಕ್ಕೆ ಹೇಳುವಾಗ ಕಾವ್ಯಕಾರೋಪ್ಯಾಹ ಯತಸ್ಫುಟಂ ಯಥೋತ್ರ ತತ್ವಂ ಪದಯೋ ಕುತೋನಾವೃತ್ತಿರಿಷ್ಯತೆ. ಇಲ್ಲಿ ಇಬ್ಬರು ಹೊರಟಿದ್ದಕ್ಕೆ ಶಬ್ದ ಹೇಳಿದ್ದು ಒಂದೇ, ಗಂತುಂ ಪ್ರಚಕ್ರಮೆ ಶಬ್ದ ಒಂದೇ ಇದೆ, ಹೋದವರು ಇಬ್ಬರು. ಏಕವಚನದ ಒಂದು ಶಬ್ದವನ್ನ ಇಬ್ಬರಿಗೂ ಸೇರಿಸಬೇಕಾದ್ರೆ ಆವೃತ್ತಿ ಮಾಡಿಕೊಳ್ಳಬೇಕು. ಇದು ಕಾವ್ಯಕಾರರಿಗೂ ಸಹಿತ ಗೊತ್ತಿದೆ ಅಂತ ಅರ್ಥ. ಕಾವ್ಯಕಾರನು ಹಿಂಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಅಂದ ಮೇಲೆ ಆ ದೀಪಕಾಲಂಕಾರದಿಂದ ಹಿಂಗೆ ಅರ್ಥವನ್ನು ಮಾಡಬೇಕು. ತತ್ವಮಸಿ ತದಸಿ ಎರಡು ಬೇರೆ ಬೇರೆ ಇರುತ್ತೆ, ಸಹ ಅಸ್ತಿ ಅಥವಾ ತತ್ ಅಸ್ತಿ ತ್ವಂ ಅಸಿ ಹಿಂಗೆ ವ್ಯಾಖ್ಯಾನವನ್ನು ಮಾಡಬೇಕು. ಪದದ್ವಯ ವೃತ್ತಿರೇಷ ಭೂಶಾಶ್ಚಾತ್ ಪಾದಯೋರ್ಧಯೋಹೋ, ಇದು ಅಲಂಕಾರವಾಗ್ತದೆ ಹೊರತು ಆವೃತ್ತಿ ಮಾಡಿಕೊಳ್ಳೋದು ಎಂದು ದೋಷ ಆಗೋದಿಲ್ಲ. ಜಗದ್ಗುರುಣಾಂಚ ಗುರು ಹೇತೋಸೌ ಪುರುಷೋತ್ತಮ, ಅಲ್ಲ ಜಗದ್ಗುರುವಿಗೂ ಗುರುವಾದಂತಹವನು ನಮ್ಮ ಪುರುಷೋತ್ತಮ. ತಮೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸ ಇವ, ಜಗದ್ಗುರುವಿಗೂ ಗುರುವಾದಂತಹ ಸ್ವಾಮಿ ಏನು ಹೇಳ್ತಾನೆ ಅದು ಪ್ರಾಮಾಣಿಕವಾಗಿದೆ. ಅಲ್ಲದೆ ಗುರು ವೃದ್ಧಾಲೋಕೋ ಯೋಗಿ ಇತ್ಯರ್ಥ ಮುಖ್ಯತಮೇ ಸತಿ, ಶಿಷ್ಯನಾದಂತಹ ಸ್ತಬ್ಧನಾಗಿ ಅಹಂಕಾರಗ್ರಸ್ತನಾಗಿ ಬಂದಂತಹ ಈ ಶಿಷ್ಯನಿಗೆ ಮಗನಿಗೆ ಶ್ವೇತಕೇತುವಿಗೆ ಇಷ್ಟು ಅಹಂಕಾರ ಪಟ್ಟಿದ್ಯಾ, ಬಹಳ ಶ್ರೇಷ್ಠ ಆಗಿದೆ, ನೀನೇ ಆ ಬ್ರಹ್ಮ ಅಂತ ಹೇಳಿಬಿಟ್ಟಿದ್ದರೆ ಅಹಂಕಾರ ಎಂದೂ ಪರಿಹಾರ ಆಗ್ತಾ ಇಲ್ಲ. ಗುರುವಾದಂಥ ಉದ್ದಾಲಕ ಅಹಂಕಾರ ಪರಿಹಾರ ಮಾಡಬೇಕಾದ್ರೆ ಅವನು ಬಹಳ ದೊಡ್ಡವನಿದ್ದಾನೆ, ನೀ ಬಹಳ ಸಣ್ಣವ, ನೀವು ಏನೂ ಗೊತ್ತಿಲ್ಲ ಅಂತ ಹೇಳಿಸಿದ್ರೆ ಅಹಂಕಾರ ಕಡಿಮೆ ಆಗುತ್ತದೆ, ಇಲ್ಲದರೆ ಆಗೋದೇ ಇಲ್ಲ, ಇದು ಎಲ್ಲರಿಗೂ ಗೊತ್ತಿದೆ. ಅಂದಮೇಲೆ ವೇದ ವಾಕ್ಯದಲ್ಲಿಯೂ ಕೂಡ ಅನೇಕ ಕಡೆ ವಿಶ್ವಂ ಸತ್ಯಂ ಅಘವಾಯುವನ ಅಪಶ್ಚನ ಪ್ರಮಿತೆ ವ್ರತಂ ಅಂತಕ್ಕಂತಹ ಋಗ್ವೇದದಲ್ಲಿಯೂ ಕೂಡ ವಿಶ್ವಂ ಸತ್ಯಂ ಸ್ಪಷ್ಟವಾದ ವಾಕ್ಯ ಇದೆ. ಅಂದಮೇಲೆ ಇತಿ ಹೇತು ದ್ವಯಂ ಪಕ್ಷಂ ಚಾಹ ತತ್ಪದಮೇವ ಹಾಂ, ಅದರಿಂದ
ತತ್ಪದ ಏನಿದೆಲ್ಲ ಅನೇಕ ಹೇತುಗಳನ್ನು ತಿಳಿಸ್ತಾ ಜೀವ ಬ್ರಹ್ಮರ ಭೇದವನ್ನು ತಿಳಿಸ್ತಾ ಇದೆ. ಪ್ರತ್ಯಕ್ಷಾದ ಅನುಕೂಲೇಚ ಲಭ್ಯಸ್ಮಿನ್ ಪದ ಸಂಪದ ಅರ್ಥಸಹಿತ ಪದಂ ದದ್ಯಾ ಬುದ್ಧಿಮಾನಕ ಕದಧ್ವನಿ. ಪ್ರತ್ಯಕ್ಷಾದಿ ಅನುಕೂಲವಾಗಿದ್ದಾಗ ಪ್ರತ್ಯಕ್ಷಾದಿ ಪ್ರಮಾಣಗಳ ಅನುಕೂಲವಿದ್ದಂತಹ ಅರ್ಥವನ್ನು ಶ್ರುತಿಗೆ ಹೇಳಬೇಕೇ ಹೊರತು ಪ್ರತ್ಯಕ್ಷಾದಿಗಳಿಗೆ ಪ್ರತಿಕೂಲವಾದಂಥ ಅರ್ಥವನ್ನು ಎಂದೂ ವೇದಕ್ಕೆ ಹೇಳಬಾರದು. ಬಾಧಿತಾರ್ಥವನ್ನು ವದನ್ವಾದಿ ಕೋವಾದೀನೋ ನ ಸಂಸದಿ. ಪ್ರತ್ಯಕ್ಷಾದಿಗಳಿಂದ ಪ್ರತ್ಯಕ್ಷ ಯುಕ್ತಿಗಳಿಂದ ಅಥವಾ ಬೇರೆ ವೇದಗಳಿಂದ ಬಾಧ ಬರ್ತಾ ಇತ್ತು ಅಂತಾರೆ. ಅಂತಹ ವಾದಿಯ ಸಭೆಗಳಲ್ಲಿ ಆ ತರಹ ಅವನೇನಾರು ಹೇಳ್ತಾ ಇದ್ದ ಅಂತಂದರೆ ಅವನು ದೀನನಾಗ್ತಾನೆ. ನಿರ್ಗುಣತ್ವ ಶ್ರುತಿಶ್ಚಾಪಿ ಯದಿ ನಿರ್ಗುಣತಾಂ ವಿಧದ ಧರ್ಮ ರಕ್ಷೇತದ ಸರ್ವ ಧರ್ಮಕ್ಷೇಪಕರಿ ನಶ. ನಿರ್ಗುಣತ್ವ ಶ್ರುತಿ ಅಲ್ಲ ಇದೆ ವೇದದಲ್ಲಿ ಭಗವಂತನನ್ನು ನಿರ್ಗುಣ ಅಂದಿರತಕ್ಕಂಥ ಶಬ್ದಗಳು ಬಹಳ ಇದ್ದಾವೆ. ಕರ್ಮಾಧ್ಯಕ್ಷ ಸರ್ವಭೂತಾತಿ ವಾಸ ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಅಂತ ವೇದ ಹೇಳ್ತಾ ಇದೆ. ಕೃಷ್ಣಾವತಾರ ಆದ ಕೂಡಲೇ ದೇವಕಿ ದೇವಿ ಸ್ತೋತ್ರ ಮಾಡ್ತಾ ಇದ್ದಾಳೆ. ಯೋಯಂ ಕಾಲಸ್ತೇ ವ್ಯಕ್ತಮಾಹೋ ಚೇಷ್ಟತೆ ಏ ಚೇಷ್ಟತೆ ಏನೇ ವಿಷ್ಣು ನಿಮೇಶ ಆದಿರ್ವತ್ಸರಾಂತಮಹೇನಂತೆ ಕ್ಷಾಮ ಕ್ಷೇಮದ ಅಮಪ್ರತೇದ ಇತ್ಯಾದಿ ಮಂತ್ರಗಳು ಹೇಳುವಾಗ ನಿರ್ಗುಣಂ ನಿರ್ವಿಕಾರಂ ಅಂತ ಇತ್ಯಾದಿ ರೂಪಗಳಿಂದ ದೇವಕಿಯು ಸ್ತೋತ್ರ ಮಾಡಿದ್ದಾಳೆ. ಪರಮಾತ್ಮನ ನಿರ್ಗುಣ ನಿರ್ವಿಕಾರ ಅಂತೆಲ್ಲ ವರ್ಣನೆ ಮಾಡಿದ್ದಾಳೆ. ಎಲ್ಲಿಯೂ ಪರಮಾತ್ಮನೇ ನಿರ್ಗುಣ ಶಬ್ದ ಹೇಳಿಲ್ಲ ಅಂತ ನಾವು ಹೇಳಲಿಲ್ಲ. ನಿರ್ಗುಣ ಶಬ್ದ ಇದೆ, ಅವನು ನಿರ್ಗುಣನೂ ಹೌದು, ಆದರೆ ನೀನು ದುರ್ವಾದಿ ಹೇಳತಕ್ಕಂಥ ನಿರ್ಗುಣ ಶಬ್ದ ಅರ್ಥ ಅಲ್ಲ, ಅಷ್ಟೇ ಅಭಿಪ್ರಾಯ. ಭಾವಧರ್ಮ ಕ್ಷಿಪಂತಿ ಸ ಯದ್ಯ ಭಾವ ನಿರಕ್ಷತಿ ನಿರನಿಷ್ಠತ್ವ ನಿರ್ದೋಷತ್ವಾದೀನಾಂ ಭೀರ್ಗತ ಮಮ. ನಿರನಿಷ್ಠ ನಿರವದ್ಯ ಅಂಬತಕ್ಕಂಥ ಶಬ್ದವೂ ಇದೆ, ನಿರ್ಗುಣ ಶಬ್ದವೂ ಇದೆ, ಎರಡನ್ನೂ ಸೇರಿಸಬೇಕಾದ್ರೆ ಏನರ್ಥ? ಪ್ರಾಕೃತ ಗುಣಗಳಿಲ್ಲ ಅಥವಾ ಗುಣಗಳಿಂದ ವಿಕಾರ ಇಲ್ಲ, ಇಷ್ಟೇ ಹೇಳಬೇಕು. ಸಹಮಾನ ಗುರುರ್ಭಾವ ಗುರ್ವಭಾವಂ ಕಥಂ ಭಾವಂ ಲಘುಂ ತ್ಯಜೇತ್ ಗುರ್ವಿಣಿಂ ಯೋ ವಹೇದ್ ಧೀರ ನವೇತ್ ಕಿಂ ಸಬಾಲಿಕಂ. ಒಬ್ಬ ಸಮರ್ಥನಾದಂಥ ಪುರುಷ ಒಬ್ಬ ಗರ್ಭಿಣಿ ಸ್ತ್ರೀಯನ್ನು ಹೊತ್ಕೊಂಡು ಹೋಗ್ತಾನೆ ಅಂತಂದರೆ ಅಲ್ಲ, ಮಹಾ ಭಾರದ ಪದಾರ್ಥ ಅಂತಂದರೆ ಗರ್ಭಿಣಿ ಸ್ತ್ರೀಯರು. ಗರ್ಭಿಣಿ ಸ್ತ್ರೀಯರನ್ನು ಎತ್ತಕ್ಕೆ ಸ್ವಲ್ಪ ಶ್ರಮ ಆಗುತ್ತದೆ ಅಂತ ಜಗತ್ ಪ್ರಸಿದ್ಧಿ ಇದೆ. ಯಾಕಂದರೆ ಒಳಗೊಂದು ಹೊರಗೊಂದು ಎರಡಿರ್ತಾವಲ್ಲ ದೇಹ, ಹಾಗಾಗಿ ಆ ಹೊರದು ಶ್ರಮ ಅಂಥದ್ದು. ಒಬ್ಬ ಗರ್ಭಿಣಿ ಸ್ತ್ರೀಯನ್ನೇ ಹೊರುವ ಸಾಮರ್ಥ್ಯ ಇದೆ ಅಂತಾದರೆ ಸಣ್ಣ ಬಾಲಕಿಯನ್ನು ಇರಲಿಕ್ಕೆ ಹೊರಲಿಕ್ಕೆ ಆಗೋದಿಲ್ಲ, ಆ ಗಂಡಸಿಗೆ ಹೊತ್ಕೊಂಡು ಹೋಗ್ತಾನೆ ಎಲ್ಲಿಗೆ ಇರಬೇಕಾದ್ರೆ. ಹಂಗೇನೆ ಈ ವೇದ ಅಂತಕ್ಕಂಥದ್ದು ಏನಿದೆ, ಇದೊಂದು ಸ್ತ್ರೀ, ಇದನ್ನು ಯಾವುದನ್ನ ಗರ್ಭಿಣಿಯಾಗಿರ್ತಕ್ಕಂತಹ ವೇದ ಸ್ತ್ರೀ ಯಾವುದದು, ಅನಂತ ಗುಣಗಳನ್ನು ಭಗವಂತನಿಗೆ ವರ್ಣನೆ ಮಾಡತಕ್ಕಂತಹ ವೇದ ಇದೆಯಲ್ಲ ಅದು ಗರ್ಭಿಣಿ ಸ್ತ್ರೀ. ಅದನ್ನೇ ಹೊತ್ತವನಿಗೆ ನಿರ್ಗುಣ ಅಂತಕ್ಕಂತ ಹೇಳ್ತಕ್ಕಂತ ಚಿಕ್ಕ ಬಾಲಕಿ ಅಂದರೆ ಕೆಲವೇ ಶ್ಲೋಕ ಶಬ್ದಗಳು ಮಾತ್ರ ಸಿಗ್ತಾವೆ ಅಂತರ್ಥ. ವೇದದಲ್ಲಿ ಭಗವಂತನ ಗುಣಗಳನ್ನು ಹೇಳುವ ಶಬ್ದಗಳು ಬಹಳ ಜಾಸ್ತಿ ಇದ್ದಾವೆ. ಅದಕ್ಕೆಲ್ಲ ವಿರೋಧಗಳು ಬಂದಾಗ ಪರಿಹಾರವನ್ನು ಮಾಡಿಕೊಳ್ಳುವ ಸಾಮರ್ಥ್ಯ ನಮ್ಮ ವೇದ ಪುರುಷನಿಗೆ ಅಂದರೆ ಪರಮಾತ್ಮನಿಗೆ ಇದ್ದಾಗ ಅಲ್ಲಲ್ಲೇ ಬರತಕ್ಕಂಥ ಚಿಕ್ಕ ಚಿಕ್ಕ ಶಬ್ದಗಳು ನಿರ್ಗುಣಾದಿ ಶಬ್ದಗಳು ಅದನ್ನು ಹೆಂಗೆ ವ್ಯವಸ್ಥೆ ಮಾಡಬೇಕು ಅನ್ನೋದು ಆ ಪರಮಾತ್ಮನಿಗೆ ಗೊತ್ತಾಗೋದಿಲ್ಲ. ಸ್ವಪುತ್ರವತ್ ಸ್ವಸುಹು ಪುತ್ರ ಕಿಮ್ನ ರಕ್ಷೇತ್ ಕೃಪಾವತಿ. ಆ ಒಬ್ಬ ತಾಯಿಯಾದವಳು ತನ್ನ ಮಕ್ಕಳನ್ನು ಸಾಕಿದಂತೆ ತನ್ನ ಸೊಸೆಯ ಮಕ್ಕಳನ್ನು ಸಾಕ್ತಾಳ ಅವಳು ಅಭಿಮಾನ ಇಟ್ಟುಕೊಂಡು. ಯಾಕಂದ್ರೆ ನಮ್ಮ ವಂಶದ್ದೇ ಮಗು ಇದು, ನಾಳೆ ನಮಗೇನು ಬೇಕಾಗುತ್ತದೆ, ಇವನಿಂದ ನಮಗೂ ಏನೋ ಆಗೋದಿದೆ ಅನ್ನೋ ಒಂದು ಅಭಿಪ್ರಾಯದಿಂದ. ದೂರಿ ಕುರ್ಯಾತ್ ಪ್ರಕೃತ್ಯಾಖ್ಯ ಚಂಡಾಲಿ ಗರ್ಭ ಸಂಭವನ್. ಅದೇ ಒಬ್ಬ ತಾಯಿ ತನ್ನ ಮಕ್ಕಳನ್ನು ತನ್ನ ಸೊಸೆಯ ಮಕ್ಕಳನ್ನು ಮಗಳ ಮಕ್ಕಳನ್ನು ರಕ್ಷಣೆಯನ್ನು ಮಾಡಿದವಳು. ಒಬ್ಬ ಚಂಡಾಲಿ ನೀಚ ರೀತಿಯಲ್ಲಿ ಅಂದರೆ ಚಂಡಾಲಿ ಅಂತಂದರೆ ನೀಚ ರೀತಿಯಲ್ಲಿ ಯಾವುದಾದ್ರೂ ಒಂದು ಹೆಣ್ಣು ಮಗುವನ್ನು ಹಡೆದಿದ್ರೆ, ವ್ಯಭಿಚಾರಾದಿಗಳಿಂದ ಒಂದು ಹೆಣ್ಣನ್ನು ಹಡೆದಿದ್ರೆ ಅದು ಮಗುವೇ ಆಗಿದ್ದರೂ ಸಹಿತ ನೀಚರ ಹೊಟ್ಟೆಯಲ್ಲಿ ನೀಚ ರೀತಿಯಿಂದ ಬಂದ ಮಗು ಅಂತೇಳಿ ಅದನ್ನು ಹೆಂಗೆ ದೂರ ಮಾಡ್ತಾಳೋ.
ಅಲ್ವಾ? ತನ್ನ ಮಕ್ಕಳನ್ನ ಬೇರೆ ಬೇರೆ ಯಾವುದೇ ಮಕ್ಕಳು ಬಂದರೂ ಸಹಿತ ಅಭಿಮಾನದಿಂದ ಮಗು ಅಂತೇಳಿ ರಕ್ಷಣೆ ಮಾಡತಕ್ಕಂತ ಒಂದು ವ್ಯವಸ್ಥೆ ಒಬ್ಬ ಹೆಂಗಸಿಗಿದೆ. ವ್ಯಭಿಚಾರಿನ ಹುಟ್ಟಿದ ಮಕ್ಕಳನ್ನಾದರೆ ಅದು ನಿಷಿದ್ಧ. ಅದು ಅವರು ನೋಡಿದ್ರೇ ನಮಗೆ ಏನಾಗ್ತದೆ, ಕ್ಷೀಣ ಆಗ್ತದೆ ಪುಣ್ಯಗಳೆಲ್ಲ ಅನ್ನೋ ಅಭಿಪ್ರಾಯಕ್ಕೆ ಹೆಂಗಾಗ್ತಾಳೋ. ಪವಿತ್ರಾನಂ ಪವಿತ್ರೇತ ಮಂಗಲಾನಾಂಚ ಮಂಗಲೇ ನಿರ್ಗುಣತ್ವಾಭಿಧಂ ಧರ್ಮಂ ಯದಿ ಸ್ವಕ್ತಮಪಿ ಕ್ಷಿಪೇತ್. ಅವನು ಪರಮಾತ್ಮನ ಏನೇನು ಕರೆದಿದೆ ವೇದ, ಪವಿತ್ರಾನಂ ಪವಿತ್ರಂ ಮಂಗಲಾನಾಂಚ ಮಂಗಲಂ, ಮಂಗಲ ಅಲ್ಲ ಮಂಗಳಕ್ಕೆ ಮಂಗಳನಾಗಿದ್ದಾನೆ, ಮಂಗಳ ಪದಾರ್ಥಗಳಿಗೆ ಮಾಂಗಲ್ಯವನ್ನು ಕೊಟ್ಟವನವನೇ, ಪವಿತ್ರ ಪದಾರ್ಥಗಳಿಗೆ ಪಾವಿತ್ರ ತಂದುಕೊಟ್ಟವನವನೇ. ಅಂತಹ ಪರಮಾತ್ಮನಲ್ಲಿ ಈ ನಿರ್ಗುಣತ್ವವನ್ನು ಹೇಳ್ತಕ್ಕಂಥ ಕೆಲವು ಶಬ್ದಗಳಿದ್ದರೆ ಅದು ಯಾವ ಸಂದೇಹವೂ ಆಗೋದಿಲ್ಲ. ಸುತರಾಂ ಶೋಭಗುಣಾನ್ ತರ್ಹಿ ರಕ್ಷೆ ದ್ರಮಾಪತವು. ಆದ್ದರಿಂದ ಗುಣಗಳು ಎಲ್ಲ ಗುಣಗಳು ಅಲ್ಲ, ಕನ್ನ ಕಾಂತಾಯ ಕಲ್ಯಾಣ ಗುಣೈಕ ಧಾಮ್ನೆ, ಕಲ್ಯಾಣ ಗುಣಗಳು ಯಾವ ಗುಣಗಳನ್ನು ಶ್ರವಣ ಮನನಾದಿಗಳನ್ನು ಮಾಡಿದರೆ ಏನಾಗುತ್ತದೆ, ಮೋಕ್ಷಾದಿ ಪುರುಷಾರ್ಥ ಪ್ರಾಪ್ತಿ ಆಗ್ತದೋ ಅಂತಹ ಗುಣಗಳು. ಯಾವ್ಯಾವುದೋ ಗುಣಗಳೆಲ್ಲ ನಮ್ಮನ್ನು ಶಾಸ್ತ್ರದಲ್ಲಿ ಒಪ್ಪಿಕೊಳ್ಳಿಲ್ಲ, ಎಲ್ಲವನ್ನು ಗುಣ ಅಂತ ಕರೆಯೋದಿಲ್ಲ. ಮೋಕ್ಷ ನಾವು ಸಾಧನೆ ಮಾಡುವಾಗ ಮೋಕ್ಷಕ್ಕೆ ಯಾವ ಪದಾರ್ಥ ಸಹಾಯ ಮಾಡುತ್ತದೆ ಅದು ಮಾತ್ರ ಗುಣಗಳಾಗ್ತವೆ. ಅಂತಹ ಗುಣಗಳನ್ನು ಪರಮಾತ್ಮನಲ್ಲಿ ರಕ್ಷಣೆ ಮಾಡುತ್ತದೆ ವೇದ. ದೌನನೋ ಪ್ರಕೃತಸ್ಯ ಸತ್ಯಶಯಂ ಕುರುತಃ ಕಿಲ. ಅದರಿಂದ ಎರಡು ನಕಾರಗಳಿದ್ದರೆ ಅದು ಪ್ರಕೃತ್ಯರ್ಥವನ್ನು ಸಾತಿಶಯವಾಗಿ ಹೊಂದಿಸ್ತದೆ, ಇದು ಸ್ಪಷ್ಟವಾಗಿದೆ. ಅಥವಾ ಮೀಮಾಂಸಕಾಚಾರ್ಯ ಮಧ್ವಾಚಾರ್ಯ ಸಚ್ಚನಿದೌ ಕೋವಾದಿ ಪ್ರತಿವದೇತ್ ಯದ್ವಾಗೀಶೋ ಹ್ಯಸೌ ಗುರುಹೋ. ಇಂತಹ ಶ್ರೇಷ್ಠವಾದ ಮೀಮಾಂಸಕಾಚಾರ್ಯರು, ಮೀಮಾಂಸ ಅಂತಂದರೆ ವಿಮರ್ಶಕ ಅಂತ ಅರ್ಥ, ವಿಮರ್ಶೆ ಮಾಡತಕ್ಕಂಥ ಪೂರ್ವಾಪರ ವಿಮರ್ಶೆ ಮಾಡತಕ್ಕಂತಹ ಚಿಂತನೆ ಮಾಡತಕ್ಕಂತಹ ವಾಕ್ಯಗಳಿರುವ ಯುಕ್ತಿಯನ್ನು ಅನುಸಂಧಾನ ಮಾಡತಕ್ಕಂಥ ವ್ಯಕ್ತಿಯನ್ನು ಮೀಮಾಂಸಕ ಅಂತ ಕರೀತಾರೆ. ವೇದಶಾಸ್ತ್ರಗಳನ್ನು ಅರ್ಥೈಸ್ತಕ್ಕಂಥ ವ್ಯಕ್ತಿ ಅದು ಬೇರೆ ಬೇರೆ ಯಾರೂ ಅಲ್ಲ ಮೀಮಾಂಸಕರು ಅಂತಂದರೆ, ಶುದ್ಧವಾದ ವೇದದ ಅಭಿಪ್ರಾಯ ತಿಳಿಸಿದವರು ಅಂತಂದರೆ ಅದು ಶ್ರೀಮದ್ ಆಚಾರ್ಯರು ಒಬ್ಬರೇ. ಅವರ ಎದುರಿಗೆ ಬೇರೆ ಯಾವ ವಾದಿ ಏನು ಮಾಡಬಲ್ಲ, ಈ ಶ್ರೀಮದ್ ಆಚಾರ್ಯ ವಾದವನ್ನು ಖಂಡಿಸಲಿಕ್ಕೆ ಸಾಧ್ಯ ಆಗ್ತದೆ. ಅಪ್ಯದೂಷ ಮತದೋದನಂತ ದೇಹಿ ಭೂತ ಭಾವಿ ಭವದಾತ್ಮಭಿಕ್ವಚಿತು. ಶ್ರೀಮದಾಚಾರ್ಯರ ಕಾಲದಲ್ಲಿ ಏನು ಶ್ರೀಮದಾಚಾರ್ಯ ಅರ್ಥ ನಿರ್ಣಯವನ್ನು ಮಾಡಿಕೊಟ್ರು, ಆ ಅರ್ಥದ ನಿರ್ಣಯ ಹಿಂದಿನವರು ಯಾರೂ ಅದನ್ನು ಆ ವಿಷಯವನ್ನು ತಗೊಂಡು ಖಂಡನೆ ಮಾಡಲಿಕ್ಕೆ ಸಾಮರ್ಥ್ಯ ಆಗಿಲ್ಲ. ಆಗಿನ ಕಾಲದವರು ಯಾರೂ ಮಾಡಲಿಲ್ಲ. ಇವತ್ತಿಗಾಗಲೇ ಹೆಚ್ಚು ಕಡಿಮೆ 800 ವರ್ಷಕ್ಕೆ ಬಂದಿದೆ ಶ್ರೀಮದಾಚಾರ್ಯರ ನಂತರದ ಕಾಲ. ಇವತ್ತಿನ ತನಕ ಯಾರೂ ಶ್ರೀಮದಾಚಾರ್ಯ ಅರ್ಥವನ್ನು ಖಂಡನೆ ಮಾಡಲಿಕ್ಕೆ ಆಗಲಿಲ್ಲ. ಆ ಒಂದು ವೇಳೆ ಯಾರು ಖಂಡನೆ ಮಾಡಲಿಕ್ಕೆ ಅಂತ ಪ್ರಾರಂಭ ಮಾಡಿದರೆ ಆ ತತ್ಕ್ಷಣದಲ್ಲಿಯೇ ಮಧ್ಯರಾಯರ ಪರಂಪರೆಯ ಶಿಷ್ಯರಿದ್ದಾರೆ, ಒಬ್ಬರಲ್ಲ ಒಬ್ಬರು ಉತ್ತರ ಕೊಟ್ಟೆ ಕೊಟ್ಟಿದ್ದಾರೆ. ಅದರ ನ್ಯಾಯಾಮೃತ ಆಗಿರ್ಬೋದು, ಮಣಿಮಂಜರಿ ಆಗಿರ್ಬೋದು, ಯಾವುದೇ ಗ್ರಂಥ ಆಗಿರ್ಬೋದು, ಹಿಂಗೆ ಪ್ರಕಾರಕವಾಗಿ ಅಂತಹ ಅದ್ಭುತವಾದಂಥ ತತ್ವ ನಿರ್ಣಯವನ್ನು ಕೊಟ್ಟವರು ಶ್ರೀಮದ್ ಆಚಾರ್ಯರು ಒಬ್ಬರೇ ಅಂಥೇಳಿ ಹಿಂಗೆ ಆಚಾರ್ಯರ ವಾಕ್ಯದೊಂದಿಗೆ ನಮ್ಮ ಗುರುರಾಜರು ಗ್ರಂಥವನ್ನು ಉಪಸಂಹಾರ ಮಾಡಿದ್ದಾರೆ. ವೇದ ಒಂದು ವೇದಕ್ಕೆ ಇಷ್ಟು ಗ್ರಂಥ ಇದೆ, ಇಲ್ಲಿ ಅಧ್ಯಾಯದ ವಿಭಾಗ ಇಲ್ಲ. ಮೊನ್ನೆ ಯಾರೋ ಕೇಳಿದರು, ಬರೀ ಹೇಳ್ತಾ ಇದ್ದೀರಿ ಎಷ್ಟು ಅಧ್ಯಾಯ ಆಗಿದೆ, ಇನ್ನು ಎಷ್ಟು ಅಧ್ಯಾಯ ಇದೆ ಅಂಥೇಳಿ. ಇಲ್ಲಿ ಅಧ್ಯಾಯದಿಲ್ಲ, ಕೇವಲ ಶ್ಲೋಕಾತ್ಮಕವಾಗಿದೆ. 507 ಶ್ಲೋಕಗಳು ಇರತಕ್ಕಂಥದ್ದು, 507 ಶ್ಲೋಕಕ್ಕೆ ಸೇರಿ ಒಂದೇ ವೇದ ವಾಕ್ಯ ನೇಹ ನಾನಾಸ್ತಿಕ್ಕಿಂತ ಒಂದು ವೇದ ವಾಕ್ಯ, ಅದಕ್ಕೆ ಸಹಾಯಕವಾಗಿ ಬೇರೆ ಬೇರೆ ವೇದ ವಾಕ್ಯ ಪ್ರಧಾನ ವಾಕ್ಯ ತಗೊಂಡಿರೋದು ನೇಹ ನಾನಾಸ್ತಿಕ್ಕಿಂತ ಅನ್ನೋ ಒಂದೇ ವಾಕ್ಯವನ್ನು. ಜೀವ ಭ್ರಮರಲ್ಲಿ ಐಕ್ಯ ಇದೆ, ಜಗತ್ತು ಮಿಥ್ಯಾ ಅಂತ ಹಿಂಗೆಲ್ಲ ಏನು ಹರಡ್ತಾರೆ ಅದು ಯಾವುದೂ ಅಲ್ಲ. ಭಗವಂತನ ರೂಪಗಳಲ್ಲಿ ಅವತಾರಗಳಲ್ಲಿ ಗುಣಕ್ರಿಯಾಗಳಲ್ಲಿ ಪರಸ್ಪರ ಭೇದ ಇಲ್ಲ ಅಂತ ತಿಳಿಸ್ಲಿಕ್ಕೆ ಅಷ್ಟೇ ಈ ಒಂದು ವಿಮರ್ಶೆಯನ್ನು ಮಾಡಿರೋದು. ಇದನ್ನು ರಾದರೇ ಹೇಳಿಬಿಟ್ಟಿದ್ದಾರೆ. ನಾವು ಯಾರನ್ನು ಉದ್ದೇಶ ಮಾಡಿಕೊಂಡು ಹೇಳ್ತಾ ಇಲ್ಲ, ಯಾರ ಮೇಲೂ ನಮಗೆ ದ್ವೇಷ ಇಲ್ಲ. ಅವರು ಹೇಳಿರ್ತಕ್ಕಂಥ ಅಂಶ ಸರಿನಾ, ನಮ್ಮ ಅಂಶ ಸರಿನಾ, ಶ್ರೀಮದಾಚಾರ್ಯ ಹೇಳಿದ ಅಂಶ ಸರಿನಾ, ವಿಮರ್ಶೆ ಮಾಡ್ತಾ ಇದ್ದೀವಿ, ಸಂತೋಷದಿಂದ ಮಾಡಿದ್ದೇವೆ. ಯಾರನ್ನೇ ಉದ್ದೇಶ ಮಾಡಿಕೊಂಡು ಅವನನ್ನೇ ಬಲಿ ಹಾಕಬೇಕು ಅನ್ನೋ ಒಂದು ವಿಚಾರದಿಂದ ಅವನಿಗೆ ಅಪಮಾನ ಮಾಡಬೇಕು, ತೇಜವಜೆ ಮಾಡಬೇಕು ಅಂತ ನಾವು ಕೂತಿದ್ದಲ್ಲ. ನಾವು ವೇದವನ್ನು, ಯಾಕಂದರೆ ವೇದ ಇರೋದು
ಮೋಕ್ಷಾದಿ ಪುರುಷಾರ್ಥವನ್ನು ಕೊಡಲಿಕ್ಕೆ ಅದರಲ್ಲಿ ಅನರ್ಥ ಮಾಡ್ಕೊಂಡ್ಬಿಟ್ರೆ ಅನರ್ಥ ಆಗ್ತದಂತೆ ವೇದವೇ ಹೇಳ್ತಿದೆ, ಅದರಿಂದ ನಾವು ವಿಮರ್ಶೆ ಮಾಡಿದ್ದೇವೆ ಅಂತ ರಾಜರೇ ಸ್ಪಷ್ಟಪಡಿಸಿದ್ದಾರೆ. ಆದರೆ ಈ ಪ್ರಕಾರಕವಾಗಿ ಹಿಂಗೆ ಪರಮಾತ್ಮನ ಅನಂತ ಗುಣಗಳನ್ನು ಶ್ರೀಮದಾಚಾರ್ಯ ಹೇಳಿಕೊಟ್ಟ ಮಾರ್ಗದಲ್ಲಿಯೇ ಇದನ್ನು ಅರ್ಪಣೆ ಮಾಡಬೇಕು. ಅಪ್ಯಚ್ಯುತ ಗುರುದ್ವಾರ ಪ್ರಸಾದ ಕರ್ತು, ಅವನು ಅಚ್ಯುತನಾಗಿದ್ರು ಗುರುಗಳ ಸ್ಮರಣೆ ಮಾಡಿದವರಿಗೆ ಅಷ್ಟೇ ಅನುಗ್ರಹವನ್ನು ಮಾಡ್ತಾರೆ ಅಂತಕ್ಕಂಥ ಭಾಗವತದ ಉಕ್ತಿಯನ್ನು ಸ್ಮರಣೆಗೆ ತರ್ತಾ ರಾಜರು ಹಿಂಗೆ ಪ್ರಕಾರಕವಾಗಿ ಆ ಗ್ರಂಥವನ್ನು ಉಪಸಂಹಾರವನ್ನು ಮಾಡಿದ್ದಾರೆ. ಇಂತಹ ಅದ್ಭುತವಾದಂತಹ ಗ್ರಂಥ ವಾಸ್ತವಿಕವಾಗಿ ಶ್ರುತಿತತ್ವ ಪ್ರಕಾಶಕ ಅನ್ನೋ ಗ್ರಂಥವನ್ನು ಕೇಳಿದ್ದಷ್ಟೇ ನಾವು, ಬಹಳ ಹಿಂದೆ ಅಲ್ಲ, ಆ ಗ್ರಂಥ ಹೆಂಗಿದೆ ಅಂತ ನೋಡಿರಲಿಲ್ಲ. ಆ ಗ್ರಂಥವೇ ಸಿಕ್ಕಿ ಈಗ ಅಧ್ಯಯನ ಮಾಡಿ ಆಮೇಲೆ ಹೇಳಲಿಕ್ಕೆ ಬಂದಿದ್ದಷ್ಟೇನೆ. ಅದು ಬಹುಶಃ ರಾಜರಿಗೆ ಒಂದು ವಿಶೇಷವಾದಂಥ ಒಂದು ಅಂಶ ಅಂತಂದರೆ ಅವರ ಸೇವಾಕ್ಕೆ ವಿಶೇಷವಾದ ಒಂದು ಪರ್ವಕಾಲ ಯಾವುದು ಅಂತಂದರೆ ಪಂಚಪರ್ವಸು ಪೂಜನಂ ಅಂತ. ಪಂಚಪರ್ವ ಪೂಜವೇ ಐದು ದಿನದ ಪೂಜೆ, ಪಂಚಮಿಯ ಪೂಜೆ ಇತ್ಯಾದಿಗಳ ಪ್ರಸಿದ್ಧಿ ಇದೆ. ಹಾಗಾಗಿ ಬಹುಶಃ ನಮಗೂ ಕೂಡ ಈ ಐದು ದಿನದ ಪಂಚಪರ್ವದ ಪೂಜೆ, ರಾಜರ ಪೂಜೆ ಸೇವಾ ಮಾಡತಕ್ಕಂಥ ಭಾಗ್ಯವನ್ನು ಒದಗಿಸಿಕೊಟ್ಟಿದ್ದಾರೆ. ಯಥಾಮತಿಯಾಗಿ ನಾನೇನು ದೊಡ್ಡ ವಿದ್ವಾಂಸ ಅಲ್ಲ, ಸದಾಚಾರ್ಯ ಅಲ್ಲ, ಆದರೂ ಸಹಿತ ಯಥಾಮತಿಯಾಗಿ ಗುರುಗಳ ನಮ್ಮ ಆಚಾರ್ಯರ ಸೇವಾವನ್ನು ಮಾಡಿಕೊಂಡು ಏನು ವಿದ್ಯೆ ಕಲ್ತಿದ್ದೀನಿ ಆ ವಿದ್ಯಾವನ್ನು ರಾಜರಿಗೆ ಆಚಾರ್ಯರಿಗೆ ಉಡುಪಿಯ ಕೃಷ್ಣನಿಗೆ ಅರ್ಪಣೆ ಮಾಡುವ ಒಂದು ಭಾಗ್ಯವನ್ನು ಅದು ಕೊಟ್ಟಿದ್ದಿನ ತಪ್ಪಿಸ್ಕೊಳ್ಬಾರ್ದು. ನಮ್ಮ ಸ್ವಾಮಿ ವಿಶ್ವವಲ್ಲಭ ತೀರ್ಥರು ಏನು ಈ ಒಂದು ಜ್ಞಾನ ಗಂಗೆಯನ್ನು ಹರಿಸ್ತಾ ಇದ್ದಾರೆ. ಅದ್ಭುತವಾದಂತಹ ಸಾಧಾರಣವಾಗಿ ಈ ಎರಡು ವರ್ಷ ಪರ್ಯಾಯಗಳು ಯಾರೇ ಕೂತರು ಕೂಡ ಏನೇನೇನೋ ಸ್ಕೀಮ್ಗಳನ್ನು ಹಾಕೊಳ್ತಕ್ಕಂತಹ ಒಂದು ಒಂದು ಕಾರ್ಯಕ್ರಮಗಳು ಇರ್ತಾವೆ. ಅದು ಕಂಡ್ರೆ ಇದು ಕಂಡ್ರೆ ಅಂತ ಹೇಳಿದ್ರೆ ನಮ್ಮ ವಿಶ್ವವಲ್ಲಭ ತೀರ್ಥರು ಅದು ಯಾವುದನ್ನು ಹಾಕದೆ ಕೇವಲ ಜ್ಞಾನ ಕಾರ್ಯವನ್ನೇ ಅವತ್ತು ಪರ್ಯಾಯ ದಿವಸದಲ್ಲೂ ಅದನ್ನು ಹೇಳಿದರು. ಬೇರೆ ಇನ್ನೇನು ವ್ಯವಸ್ಥೆ ಇಲ್ಲ, ಬೇ ಕೇವಲ ಜ್ಞಾನ ಕಾರ್ಯ ಯುಕ್ತಿ ಮೂಲಕ ಗ್ರಂಥ ಸಂಶೋಧನೆ ಆಗಬೇಕು, ಮತ್ತೆ ಈ ಪಾಠ ಪ್ರವಚನ ನಿರಂತರ ಪಾಠ ಪ್ರವಚನ ಆಗಬೇಕು ಅಂತೇಳಿ ಹಿಂಗೆ ಪ್ರಕಾರವನ್ನು ಇಟ್ಕೊಂಡಿದ್ರೆ ಆ ಅಂತಹ ಜ್ಞಾ ಹರಿತಕ್ಕಂತಹ ಈ ಜ್ಞಾನ ಗಂಗೆಯಲ್ಲಿ ನೀಲಕ್ಕೆ ನನಗೂ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಪರಮಾನುಗ್ರಹವನ್ನು ಮಾಡಿ. ಆ ಅವರು ಮಾಡಿರೋ ಅನುಗ್ರಹವನ್ನು ಎಷ್ಟೇ ಜನ್ಮದಲ್ಲಿ ಸ್ಮರಣೆ ಮಾಡಿದರೂ ಸಾಲದು. ವಿಶ್ವವಲ್ಲಭ ತೀರ್ಥರ ಬಗ್ಗೆ ಬಹುಶಃ ನಾವೇನಾರು ಮಾತಾಡಿದರೆ ಸಣ್ಣ ಬಾಯಲ್ಲಿ ದೊಡ್ಡ ಮಾತು ಬಂದಂತಾಗ್ತದೆ. ಆದರೆ ಅವತ್ತಿನ ದಿವಸ ಪರ್ಯಾಯದ ದಿವಸ ಬಹುಶಃ ಎಲ್ಲ ಹಿರಿಯ ಪೀಠಾಧಿಪತಿಗಳು ಬೇಜಾರ ಸ್ವಾಮಿಗಳು ಇರ್ಬೋದು, ಕೃಷ್ಣಾಪುರ ಸ್ವಾಮಿಗಳು ಇರ್ಬೋದು, ಪಲಿಮಾರು ಇತ್ಯಾದಿ ಎಲ್ಲ ಸ್ವಾಮಿಗಳು ಕೂಡ ಅದ್ಭುತವಾದಂತಹ ಶ್ಲಾಘನೆಯನ್ನು ಮಾಡಿದ್ದಾರೆ. ಅಂತಂಥ ದೊಡ್ಡ ದೊಡ್ಡವರಿಂದಲೂ ಶ್ಲಾಘಿತರಾದಂತಹ ವಿಶೇಷತಃ ರಾಜರ ಸೇವೆಯನ್ನು ಮಾಡ್ತಾ ಇರುವ ಸರ್ವಜ್ಞ ಪೀಠದಲ್ಲಿ ಕೂತಿರುವ ವಿಶ್ವವಲ್ಲಭ ತೀರ್ಥರ ಅನುಗ್ರಹ ನಮ್ಮ ಮನೆ ಮೇಲೆ ವಿಶೇಷವಾಗಿರಬೇಕು ಅಂತ ಕೇಳ್ಕೊಳ್ತಾ ನಮ್ಮ ವಂಶದಲ್ಲಿ ಎಲ್ಲರಿಗೂ ಕೂಡ ರಾಜರ ಬಗ್ಗೆ ಮತ್ತು ಆಚಾರರ ಬಗ್ಗೆ ಆಚಾರ ಶಾಸ್ತ್ರದ ಬಗ್ಗೆ ತತ್ವಜ್ಞಾನಗಳೆಲ್ಲವೂ ಬರಲಿ ಅಂತ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಎರಡು ಅಕ್ಷರವನ್ನು ಅಸ್ಮದ್ ಗುರು ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ವಾದಿರಾಜ ಗುರು ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಇಷ್ಟದೇವತ ಕುಲದೇವತಾತ್ಮಕನಾದಂಥ ವೆಂಕಟೇಶ್ವರಾತ್ಮಕನಾದಂಥ ಕ್ಷೇತ್ರ ನಿಯಾಮಕನಾಗಿ ನಿಂತಹ ಅನಂತೇಶ್ವರ ದೇವರು, ಮತ್ತೆ ಉಡುಪಿ ತಿರುಪತಿಯಲ್ಲಿದ್ದಂತೇನೆ ಕ್ಷೇತ್ರ ನಿಯಾಮಕ ಒಬ್ಬ ಬೇರೆ, ಕ್ಷೇತ್ರಕ್ಕೆ ಬಂದವ ಒಬ್ಬ ಬೇರೆ. ಹಂಗೆ ಇಲ್ಲಿ ಕ್ಷೇತ್ರ ನಿಯಾಮಕನಾಗಿ ಅನಂತೇಶ್ವರ ದೇವರಿದ್ದಾನೆ. ಮತ್ತೆ ಆಚಾರ್ಯರಿಗೆ ಒಲೆದು ದ್ವಾರಾವತಿಂ ಸಕಲ ಭಾಗ್ಯವತಿಂ ವಿಪೇಕ್ಷ ಗೋಪಾಲ ಬಾಲ ಲಲನಾಕರ ಪೂಜನಂಚ ವಾರ್ಧಿ ಮಧುಗ್ರಹ ಮದೀತ್ಯ ಸಮಧ್ಯನಾಥ ಯತ್ರಾಸ್ತಿ ತದ್ರಜತ ಪೀಠ ಪುರಂಗರೀಯ ಓಡಿ ಬಂದು ಆಚಾರ್ಯರ ಕೈಯಲ್ಲಿ ಪೂಜೆ ತಗೊಳ್ಬೇಕು ಅಂತೇಳಿ ಓಡಿ ಬಂದಂತಹ ನಮ್ಮ ಸ್ವಾಮಿ ಏನಿದ್ದಾನೆ, ಎಲ್ಲಿಯೋ ಸರ್ವ ಸರ್ವ ದ್ವಾರಕಾ, ಎಲ್ಲಿಯೋ ಹಡಗಿನ ವ್ಯಾಪಾರಿ, ಎಲ್ಲಿಯೋ ಬಂದ, ಏನೋ ಆಯಿತು, ಬಹಳ ವಿಚಿತ್ರವಾಗಿ ಬಂದು ಕಲ್ಪನೆಯನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲದ ರೀತಿಯಲ್ಲಿ ಬಂದು ನಿಂತು ಆ ಪರ್ಯಾಯ ಕ್ರಮವಾಗಿ ಅಷ್ಟಮಠದ ಯತಿಗಳಿಂದ ಕರ್ಮಂದೀಶ್ವರ ಭಕ್ತಿ ಬಂಧನ ವಶನಾಗಿ ಪೂಜೆ ತೊಳೆದಿರತಕ್ಕಂಥ ಆ ಉಡುಪಿಯ ಕೃಷ್ಣನಲ್ಲಿ ಆ ಅವನ ಪಾದಾರವಂದಲ್ಲಿ ಲಕ್ಷರವನ್ನು ಅರ್ಪಣೆ ಮಾಡಿದ್ದೇವೆ. ಶ್ರೀ ಕೃಷ್ಣಾರ್ಪಣ ವಸ್ತು. ಹರೇ ನಮಃ.